ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೇಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಮಹಾಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾರ್ಚ ಪ್ರಭಾಕರೌ ವಂದೇ ಪರಸ್ಪರಾತ್ಮನೌ ಬಾದರಾಯಣ ಶಂಕರೌ ಅಧೀ ಭಗವೋ ಬ್ರಹ್ಮ. ಓಂ ಸೂತ್ರ ತದಧಿಗಮ ಉತ್ತರ ಪೂರ್ವಾಘಯೋ ಅಷ್ಟೇಶ ವಿನಾಶೋ ತದ್ವಪದೇಶ ನಹಿ ಕರ್ಮ ಕ್ಷೀಯತೆ ಇತ್ಯದಪಿ ಸ್ಮರಣಂ ಔತ್ಸರ್ಗಿಕಂ ನ ಭೋಗಾದೃತೆ ಕರ್ಮ ಕ್ಷೀಯತೆ ತದತ್ತತ್ವಾದಿತಿ ಅಲ್ಲಿ ಆಗುತ್ತೆ. ಗೌತಮ ಧರ್ಮ ಸೂತ್ರದಲ್ಲಿ ಒಂದು ವಾಕ್ಯ ಇದೆ, ಮಾಡಿದ ಕರ್ಮ ಕ್ಷಯವಾಗುವುದಿಲ್ಲ ಅಂತ. ಅದಕ್ಕೆ ಭಾಷ್ಯಕಾರಂತಾರೆ ಅದು ಸಾಮಾನ್ಯವಾದ ವಾಕ್ಯವೇ ಹೊರತು ಸಾಮಾನ್ಯ ಶಾಸ್ತ್ರ ಅಂದರೆ ಭೋಗವಿಲ್ಲದೆ ಭೋಗವನ್ನು ಕೊಡೋದೆ ಅಂದರೆ ಸುಖವಾಗಲಿ ದುಃಖವಾಗಲಿ, ಹತ್ಯೆ ಮಾಡಿದರೆ ಅಪೇಯಪಾನ ಅಗಮ್ಯ ಗಮನ ಮಾಡಿದರೆ ದುಃಖ ಕಷ್ಟ ಅದರ ಫಲ, ಪುಣ್ಯಕರ್ಮ ಮಾಡಿದರೆ ಸುಖ ಫಲ. ಈ ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡದೇನೆ ಆ ಕರ್ಮವು ಕ್ಷಯವಾಗೋದಿಲ್ಲ ಅಂಥೇಳಿ ಅಷ್ಟೇ ಅರ್ಥ ಅದಕ್ಕೆ. ತದರ್ಥತ್ವ ಸುಖ ದುಃಖಕ್ಕಾಗಿ ಆ ಕರ್ಮ ಇರೋದು ಅಂತ ಹೋಗುತ್ತೆ, ಆದರೆ ನಿಮಿತ್ತ ಅಂತೇನು ಹೋಗುತ್ತೆ ಅಂದ್ರೆ ಅಲಗಲೇಕಾಗಲ್ಲ. ಸಾಮಾನ್ಯ ವಿಶೇಷನೇ ಅಪವಾದ ಆಗುತ್ತೆ, ಹಿಂಸೆ ಮಾಡಬಾರ್ದು ಸಾಮಾನ್ಯ ಅಂದರೆ ಸೋಮಿ ಆಗೋದಿಲ್ಲ ಅಗ್ನಿ ಸೋಮಿ ಹಿಂಸೆ ಮಾಡಿದ್ರೆ ಅಪವಾದ. ಹಾಗೆ ಗುರುವಂಗನ ನಾ ಯಾವ ಸ್ಥಿತಿಯನ್ನು ಅಂತ ನಕಾಂಚನ ಪರಿಹಾರ ಅಪವಾದ, ಏನು ಮಾಡೋಕ್ಕಾಗಲ್ಲ. ಉತ್ಸರ್ಗ ಅಪವಾದ, ಉತ್ಸರ್ಗ ಅಂದರೆ ಸಾಮಾನ್ಯ ಶಾಸ್ತ್ರ, ಅಪವಾದ ಅಂದರೆ ವಿಷಯ ಇದು ನಿಷೇಧ ಶಾಸ್ತ್ರ, ಇದು ವಿಶೇಷ ಶಾಸ್ತ್ರ. ಅದು ವಿಶೇಷ ಶಾಸ್ತ್ರ ಪ್ರಬಲ, ಅದಕ್ಕೆ ಜಾಗ ಇರಲ್ಲ. ಹಾಗೆ ಸಾಮಾನ್ಯವಾಗಿ ಕರ್ಮವು ತನ್ನ ಫಲವನ್ನು ಕೊಡೋದು ನಾಶವಾಗೋದಿಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದು ವಿಶೇಷ ನಿಮಿತ್ತಿಂದ ಹೋಗಲ್ಲ ಅಂತ ಅನ್ನೋಕ್ಕಾಗಲ್ಲ. ಆತ್ಮಜ್ಞಾನವಾದರೆ ಕರ್ಮವನ್ನೇ ಡಿಲೀಟ್ ಆಗಿಯೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇನ್ನೂ ಒಂದು ಇಲ್ಲೇ ಹೇಳೋದಾದ್ರೆ ಇಷ್ಯದೇವತು ಪ್ರಾಯಶ್ಚಿತ್ತಾದಿನ ಇಷ್ಯದೇವತು ಪ್ರಾಯಶ್ಚಿತ್ತಾದಿನ ತಸ್ಯ ಕ್ಷಯಃ ತಸ್ಯ ಕ್ಷಯಃ ಸರ್ವಂ ಪಾಪಾನಂ ತರತಿ ಸರ್ವಂ ಪಾಪಾನಂ ತರತಿ ತರತಿ ಬ್ರಹ್ಮಹತ್ಯಾಂ ತರತಿ ಬ್ರಹ್ಮಹತ್ಯಾಂ ಯೋಶ್ವಮೇಧೇನ ಯಜತೆ ಯೋಶ್ವಮೇಧೇನ ಯಜತೆ ಯೌಚೈನಮೇವಂ ವೇದ ಯೌಚೈನಮೇವಂ ವೇದ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಃ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಃ ಸ್ಮೃತಿ ಕೊಟ್ಟೇ ಇಲ್ಲ ಸೇರಿಸ್ಬಿಟ್ಟು ಭಾಷೆ ಕ್ಷೀಯಂತೆ ಶಾಸ್ತ್ರ ಮನುಷ್ಯ ಇದು ಯಸೀಧಾಂಸದಮ್ಮ ಉದ್ಯೋಗ ಪ್ರಸ್ಪ್ರಸಾದ ಕೊಡ್ತೇವೆ ದಿನ ಜ್ಞಾನಾಗ್ರಿ ಸರ್ವಕರ್ಮಾಣಿ ಭಸ್ಪ್ರಸಾದ ಕೊಡ್ತೇವೆ ಅದು ಸ್ಪಿರಿಟ್ಕೊಳ್ಳೋದು. ಜ್ಞಾನವೆಂಬ ಅಗ್ನಿಯು ಎಲ್ಲ ಕರ್ಮವನ್ನು ಭೂಯನ್ನಾಗಿ ಮಾಡುತ್ತೆ. ಹೀಗೆ ಆದರೆ ಪ್ರಾಯಶ್ಚಿತ್ತವೇ ಮುಂತಾದ ಬೇರೆ ಕರ್ಮದಿಂದ ನಿಮಿತ್ತದಿಂದ ಆ ಪುಣ್ಯಪಾಪಗಳ ಕ್ಷಯವೆಂಬುದು ಇಷ್ಯತೈವ ಇಷ್ಟು ಹಾಗೆಯೇ ಇದೆ. ಶ್ರುತಿಯೇ ಆ ಶಿವಯಾಗ ಮಾಡಿದವನು ಎಲ್ಲ ಪಾಪವನ್ನು ದಾಟೋಗ್ತಾನೆ, ಮೀರು ಹೋಗ್ತಾನೆ. ಅಷ್ಟೇ ತರದಿ ಬ್ರಹ್ಮಹತ್ಯಾನ ಬ್ರಹ್ಮಹತ್ಯ ಅನ್ನುವಂಥ ಮಹಾಪಾಪವನ್ನು ಕೂಡ ದಾಟೋಗ್ತಾನೆ. ಯಾರು ಅಶ್ವಮೇಧ ಯಾಗವನ್ನು ಮಾಡುತ್ತಾನೋ ಮತ್ತು ಅಶ್ವಮೇಧ ಯಾಗ ಉಪಾಸನೆ ಶ್ರೀಮೇಧೋಪಾಸನೆ ಉದಾಹರಣೆ ಆರಂಭದಲ್ಲಿ ಬಂದಿದೆಯಲ್ಲ ಅಶ್ವಮೇಧೋಪಾಸನೆ ಏನು ಮಾಡ್ತಾನೋ ಅವರಿಬ್ಬರೂ ದಾಟ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಶ್ರುತಿ ಮತ್ತು ಸ್ಮೃತಿಗಳು ಹೇಳುತ್ತಿರುವಾಗ ಅದಾಗಲ್ಲ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಯಾವುದಕ್ಕೆ ಏನಾಗುತ್ತೆ ಅಂದರೆ ಶಾಸ್ತ್ರೀಯ ಪ್ರಮಾಣ, ಯಾವುದರಿಂದ ಏನಾಗಲ್ಲ ಅನ್ನೋಕ್ಕೂ ಶಾಸ್ತ್ರೀಯ ಪ್ರಮಾಣ. ಪ್ರಾಯಶ್ಚಿತ್ಯಾದಿಗಳಿಂದ ಆ ಪಾಪಕರ್ಮ ತೊಳೆದು ಹೋಗುತ್ತೆ ಅಂತ ಶಾಸ್ತ್ರವೇ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಅಂತಂದಿದ್ದರೆ ಅದು ಹಠ ಆಗುತ್ತೆ, ಬಾದ ಆಗುತ್ತೆ. ಒಪ್ಪಿದ್ರೆ ಪೂರ್ತಿ ಒಪ್ಪಬೇಕು ಶಾಸ್ತ್ರವನ್ನು, ಇಲ್ಲ ಏನೂ ಒಪ್ಪಬಾರ್ದು. ಒಪ್ಪಿದ ಮೇಲೆ ಪಾಪ ಪುಣ್ಯ ಫಲ ಕೊಟ್ಟೇ ಕೊಡುತ್ತೆ ಸಾಮಾನ್ಯ ಶಾಸ್ತ್ರ ಹೌದು, ಅದು ಪ್ರಾಯಶ್ಚಿತ್ಯಾದಿಗಳ ಪರಿಹಾರ ಆಗುತ್ತೆ ಅನ್ನೋದು ಶಾಸ್ತ್ರವೇ. ಇನ್ನೊಂದು ಹೇಳಿದೆ ಯತ್ತೂಕ್ತಂ ನೈಮಿತ್ತಿಕಾನಿ ಪ್ರಾಯಶ್ಚಿತ್ತಾನಿ ಭವಿಷ್ಯಂತಿ ಇತಿ ಯತ್ತೂಕ್ತಂ ನೈಮಿತ್ತಿಕಾನಿ ಪ್ರಾಯಶ್ಚಿತ್ತಾನಿ ಭವಿಷ್ಯಂತಿ ಇತಿ ತದಸತ ತದಸತ ಅದಂತೂ ಸರಿಯಲ್ಲ. ಗ್ರಹಣ ನೈಮಿತ್ತಿಕ ಕರ್ಮ, ಆಮೇಲೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ನಾಡಕ್ಕೆ ಬರುತ್ತಲ್ಲ ನೈಮಿತ್ತಿಕ ಕರ್ಮ, ಹಾಗೆ ಗೃಹದಾಹೇಷ್ಟಿ ನೈಮಿತ್ತಿಕ ಕರ್ಮ, ಶ್ರಾದ್ದಾದಿಗಳು ನೈಮಿತ್ತಿಕ ಕರ್ಮ ನಿಮಿತ್ತ ಬಂದ. ಅದರಂತೆ ಪ್ರಾಯಶ್ಚಿತ ಕ್ರಮವು ನೈಮಿತ್ತಿಕವಾಗಿದೆ ನಿಮಿತ್ತ ಇಟ್ಕೊಂಡು ಬಂದಿದೆ ತಪ್ಪು, ಹಂಗಿಲ್ಲ. ಪಾಪ ನಿಮಿತ್ತದ ಮೇಲೆ ಕರೆಕ್ಟು,
ಪಾಪ ನಿಮಿತ್ತ ಇಟ್ಕೊಂಡು ಪ್ರಾಯಶ್ಚಿತ್ಯ ಕರ್ಮ ಬಂದಿದೆ ಅನ್ನೋಕೆ ಈ ಅದೂ ವರ್ಷ ವರ್ಷ ಈ ಪಾಪ ಮಾಡದೇ ಹೋದ್ರೆ ಪ್ರಾಯಶ್ಚಿತ್ಯ ಮಾಡ್ಕೋಬೇಕು ಅಂತಂದರೆ ಅದು ಯಾರು ಒಪ್ಪಲ್ಲ. ಅದೇ ಗ್ರಹಣ ಸಂಕ್ರಾಂತಿ ಅಥವಾ ಶ್ರಾದ್ದಾದಿಗಳನ್ನು ಮಾಡಲೇಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಅದು ನಿತ್ಯವಾದ ನೈಮಿತ್ತಿಕ, ಅದು ಈ ಪ್ರಾಯಶ್ಚಿತ್ಯ ನಿತ್ಯವಾದ ನೈಮಿತ್ತಿಕ ಅಲ್ಲ. ಅದು ಅದೂ ಕೂಡ ನೈಮಿತ್ತಿಕ ಕರ್ಮವೇ ಪ್ರಾಯಶ್ಚಿತ್ತವು ಅಂತಂದರೆ ತಪ್ಪು. ಯಾಕಂದರೆ ದೋಷ ಸಂಯೋಗೇನ ಚೋದ್ಯಮಾನ ದೋಷ ನಿರ್ಘಾತ ಫಲ ಸಂಭವೇ ಫಲಾಂತರ ಕಲ್ಪನಾನುಪತ್ತೆ ದೋಷ ಸಂಯೋಗ ಇತ್ಯಾದಿ. ಸುರಾಪಾನ ಮಾಡಿದೆಯಾ ಇದು ಮಾಡ್ಕೊ, ಮಾಂಸ ಫಾಲ ಮಾಡ್ಕೊ, ಅಗಮ್ಯ ಗಮನ ಮಾಡಿದೆಯೋ ಏನು ಮಾಡ್ಕೊ ಅಂತೇಳಿ ಒಂದೊಂದು ದೋಷದ ಸಂಯೋಗನ ಸಂಬಂಧ ಅದರ ನಿಮಿತ್ತದಿಂದ ಚೋದ್ಯಮಾನ ವಿಧಿಸಲ್ಪಡುವಂತಹ ಪ್ರಾಶ್ಚಿತ್ಯಗಳು ಏನು ಏಷಾಂ ಪ್ರಾಶ್ಚಿತ್ಯ ಅಲ್ಲ ಈ ಪ್ರಾಶ್ಚಿತ್ಯಗಳಿಗೆ ಅದಕ್ಕೆ ದೋಷ ನಿರ್ಘಾತ ಫಲ ಅದು ಆ ದೋಷವನ್ನು ತೊಳೆದು ಹಾಕೋದು ಅನ್ನೋ ಸಾಮರ್ಥ್ಯ ಅದಕ್ಕೆ ಹೊಂದುತ್ತೆ. ಯಾವ ಪಾಪ ನಿಮಿತ್ತಿಯಿಂದ ಯಾವ ಪ್ರಾಶ್ಚಿತ್ಯ ಕರ್ಮಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದೆಯೋ ಆ ಪ್ರಾಶ್ಚಿತ್ಯ ಕ್ರಮದಿಂದ ಆ ಪಾಪ ತೊಳೆದು ಹೋಗುತ್ತೆ ಪರಿಹಾರವಾಗುತ್ತೆ ಅನ್ನು ಹೊಂದುತ್ತಿರುವಾಗ ಅದು ಯಾವುದೋ ಜನ್ಮಾನ ಮಾಡೋ ಪಾಪ ಕರ್ಮದ ಫಲ ನೈಮಿತ್ತಿಕ ಕರ್ಮ ಅಂತಂದರೆ ನೀವು ಸಂಧ್ಯಾಗಿ ಮಾಡೋದೋ ಅಥವಾ ವೇದಾಧ್ಯಯನ ಮಾಡೋದೋ ಜನ್ಮಾನ ಮಾಡೋದು ಪಾಪದ ಫಲ ಅಂತ ಅನ್ನೋಕ್ಕಾಗಲ್ಲಪ್ಪ. ಶ್ರಾದ್ದಾದಿ ಮಾಡೋದು ಗ್ರಹಣ ಸಂಕ್ರಮಣ ಆದಿ ಮಾಡೋದು ಜನ್ಮಾಂತರದ ಪಾಪದ ಫಲವಾಗಿ ಮಾಡ್ತಾ ಇದ್ದೀರಾ ಅಂತ ಹಂಗೆ ಫಲಾಂತರ ಕಲ್ಪನೆ ಮಾಡೋದು ಸರಿಯಾಗಲ್ಲ. ನೈಮಿತ್ಯ ಕರ್ಮಗಳಲ್ಲ ಪ್ರಾಶ್ಚಿತ ಪಾಪದ ಕರ್ಮದ ಫಲ ಅನ್ನೋದಲ್ಲ. ನಿಮಿತ್ತ ಇಟ್ಕೊಂಡು ಬರೋದ್ರಲ್ಲಿ ಪ್ರಾಶ್ಚಿತ್ಯವು ನಿಮಿತ್ತ ಇಟ್ಕೊಂಡು ಬರುತ್ತೆ, ಆದರೆ ಈ ನಿಮಿತ್ತ ಇಟ್ಕೊಂಡು ಬರೋದು ಬೇರೆ, ಅದ ಶ್ರಾದ್ದ ನಿಮಿತ್ತ ಇಟ್ಕೊಂಡು ಬರೋ ಕ್ರಮವೇ ಬೇರೆ, ಪ್ರಾಶ್ಚಿತ್ಯ ನಿಮಿತ್ತ ಇಟ್ಕೊಂಡು ಬರೋ ಕ್ರಮವೇ ಬೇರೆ. ಗ್ರಹದ ಎಷ್ಟಿ ಅದು ನಿಮಿತ್ತ ಇಟ್ಕೊಂಡು ಬರೋದು. ಕರ್ಮಗಳಲ್ಲಿ ಅನೇಕ ಪ್ರಕಾರ ಇದೆ. ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರತಿಷಿದ್ಧ ಕರ್ಮ, ವಿಹಿತ ಕರ್ಮ, ನಿತ್ಯ ಕರ್ಮ. ವಿಹಿತ ಕರ್ಮ ನಿತ್ಯ ಕರ್ಮ ವಿಭಾಗ ಮಾಡ್ಕೋಬೇಕು. ಯಾವ್ಯಾವುದು ನಿತ್ಯ ಕರ್ಮ, ಯಾವ್ಯಾವುದು ನೈಮಿತ್ತಿಕ ಕರ್ಮ, ಯಾವ್ಯಾವುದು ಕಾಮ್ಯ ಕರ್ಮ, ಯಾವ್ಯಾವುದು ಪ್ರತಿಷಿದ್ಧ ಕರ್ಮ, ಯಾವ್ಯಾವುದು ಪ್ರಾಶ್ಚಿತ್ಯ ಕರ್ಮ, ಅದನ್ನೆಲ್ಲ ವಿಭಾಗ ಮಾಡ್ಕೋಬೇಕು. ಫಲಾಂತರ ಕಲ್ಪನೆ ಮಾಡೋದಿದೆಯಲ್ಲ ಆ ಪ್ರಾಶ್ಚಿತ್ಯಗಳಿಗೆ ಅದು ಸರಿಯಾಗೋದಿಲ್ಲ. ಇನ್ನೊಂದು ಹೇಳಿದ್ದ ಯತ್ಪುನರೇತದುಕ್ತಂ ಪ್ರಾಯಶ್ಚಿತ್ತವತ್ ದೋಷಕ್ಷಯೋದ್ದೇಶೇನ ವಿದ್ಯಾವಿಧಾನಮಸ್ತಿ ಇತಿ ಅತ್ರ ಬ್ರೂಮ. ಸ್ವಾಮಿ ಈ ಉಪನಿಷತ್ತುಗಳಲ್ಲಿ ಉಪಾಸನೆಯನ್ನು ವಿಧಾನ ಮಾಡಿದೆಯಲ್ಲ ಅವುಗಳನ್ನು ಪ್ರಾಯಶ್ಚಿತ್ತಕ್ಕೆ ಪ್ರಾಯಶ್ಚಿತ್ತವಾಗಿ ವಿಧಾನ ಮಾಡಿದ್ದು ಪಾಪಕರ್ಮಕ್ಕೆ ಪರಿಹಾರಕ್ಕಾಗಿ ಪಾಪಕರ್ಮದ ಪರಿಹಾರಕ್ಕಾಗಿ ಉಪಾಸನೆಯನ್ನು ಹೇಳಿದೆ ಅನ್ನೋದು ಸರಿಯಲ್ಲ ಅಂತ ಹೇಳಿದ ಅವನು. ಅದು ಬರೋಲ್ಲ, ವಿದ್ಯೆಯಿಂದ ಪಾಪ ಆಗುತ್ತೆ ಎಂದು ಅರ್ಥ ಮಾಡಬೇಡಿ. ಪ್ರಾಯಶ್ಚಿತ್ತೋದ್ದೇಶವಾಗಿ ವಿದ್ಯೆಯನ್ನು ಇಲ್ಲಿ ವಿಧಾನ ಮಾಡಿಯೇ ಇಲ್ಲ. ಉಪಾಸನೆಯನ್ನು ಪಾಪ ಕಳ್ಕೊಳ್ಳೋಕ್ಕೋಸ್ಕರ ಮಾಡಬೇಕು ಮಾಡ್ತಕ್ಕದ್ದು ಅಥವಾ ಮಾಡಬಹುದು ಅಂತ ಹಾಗಿಲ್ಲ ವಾಕ್ಯ ಅಂತ ಇದ್ದಾನೆ ಪೂರ್ವಪಕ್ಷಿ. ಹೆಚ್ಚು ಎತ್ತು ಉಕ್ತಂ ನೈಮಿತ್ತಿಕ ಅಲ್ಲ ಎಪ್ಪದ ಇದನ್ನು ಹೇಳಿದ್ದ ಅವನು. ಪ್ರಾಯಶ್ಚಿತ್ಯ ಕರ್ಮವನ್ನು ಹೇಗೆ ಒಂದು ಉದ್ದೇಶವಾಗಿ ಹೇಳಿದ ಕುಷ್ಪಾಂಡವನ್ನು ಅಪೂತ ಯೋಗೀತ ಅವರು ಪುಷ್ಪಾಂಡವನ್ನು ಮಾಡಬೇಕು ಅಂತ ಹೇಳಿದೆಯೋ ಅದೇ ರೀತಿ ಒಂದು ದೋಷವು ಕ್ಷಯವಾಗಲಿ ಎಂಬ ಉದ್ದೇಶದಿಂದ ವಿದ್ಯೆಯನ್ನು ವಿಧಾನ ಮಾಡಿರೋದು. ಅದು ಪಂಚಾಗ್ರ ವಿದ್ಯೆ, ವಿಶ್ವಾಗರ ವಿದ್ಯೆ ಅಥವಾ ಪ್ರಾಣೋಪಾಸನೆ ಅವನ್ನೆಲ್ಲ ದೋಷ ಕ್ಷಯ ಮಾಡಿಕೊಳ್ಳಿ ಅನ್ನೋ ಹೇಳಿದ್ರು ಅಂತ ಹಾಗಿಲ್ಲ ವಾಕ್ಯ ಅಂತ ಪೂರ್ವಪಕ್ಷಿ ಹೇಳಿದ್ನಲ್ಲ. ಈ ವಿಷಯ ಕೇಳ್ತೀವಿ ಕೇಳಿ. ಇದರಲ್ಲಿ ಎರಡು ಭಾಗ ಇದೆ. ಪಾಪಕ್ಷಯವಾಗೋದು ಅಂತ ಒಂದು ಭಾಗ ಉಂಟು, ಪುಣ್ಯಲೋಕ ಪ್ರಾಪ್ತಿಯಾಗೋದು ಅಂತ ಇನ್ನೊಂದು ಭಾಗ ಉಂಟು. ಭಾಷ್ಯ ತೋರಿಸ್ತಾ ಇದೆ. ಸಗುಣಾಸುತಾವದ್ ವಿದ್ಯಾಸು ವಿದ್ಯತೆ ವಿಧಾನ ಮೊಟ್ಟವೇ ಹೇಳೋದಾದ ತಾವತ್ತ ಮೊಟ್ಟ ಮೇಲೆ ಹೇಳೋದ ಸಗುಣ ವಿದ್ಯೆಯಲ್ಲಿ ಪಾಪಕ್ಷಯಕ್ಕಾಗಿ ವಿದ್ಯೆಯನ್ನು ವಿಧಾನ ಮಾಡಿರೋದು ಇದ್ದೇ ಇದೆ. ಪಾಪ ಪರಿಹಾರಕ್ಕಾಗಿ ದೋಷ ಪರಿಹಾರಕ್ಕಾಗಿ ಉಪಾಸನೆಯನ್ನು ಮಾಡಿ ಸಗುಣೋಪಾಸನೆಯನ್ನು ಮಾಡಿದರೆ ಸಮಸ್ತ ದೋಷಗಳು ಸರ್ವೇ ಪಾಪ ಪ್ರದೂಯಂತೆ ಅಥವಾ ನಿವರ್ತಂತೆ
ಅಥವಾ ನಿವರ್ತಂತೆ ಅಪಹರವಾತ್ಮ ಕೇಶ ಬ್ರಹ್ಮರೂಪ ಅಂತ ಸಗುಣೋಪಾಸನೆಯಿಂದ ಪಾಪವನ್ನು ಕಳ್ಕೊಳ್ತಾನೆ ಅಂತ ವಾಕ್ಯವೇ ಇಲ್ಲ ಸ್ಪಷ್ಟವಾಗಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಅಂದರೆ ಎರಡು ಉದ್ದೇಶ, ಪಾಪ ಕಳ್ಕೊಳ್ಳೋಕ್ಕೋಸ್ಕರವಾಗಿಯೋ ಸಗುಣೋಪಾಸನೆಯೋ ಬ್ರಹ್ಮಲೋಕ ಪ್ರಾಪ್ತಿಗಾಗಿಯೋ ಅಂತ ಕೇಳಿದ್ರೆ ಅದನ್ನು ಹಾಂ ನಿಮ್ಮ ಸಂಕಲ್ಪ ಹೇಗಿದೆ ಅನ್ನೋದ್ರ ಮೇಲೆ, ಪಾಪವು ಕ್ಷಯವಾಗುವುದರ ಮೂಲಕ ಬ್ರಹ್ಮಲೋಕ ಪ್ರಾಪ್ತಿ ಕಾಲಾಗುತ್ತೆ. ಸಗುಣೋಪಾಸನೆ ಮಾಡ್ತಾ ಮಾಡ್ತಾ ಸಮಸ್ತ ಪಾಪಗಳು ಹೇಗೆ ಬೇಕು ಅಂತ ನೋಡಿದ್ರು ದೃಷ್ಟಾಂತ ಭಾಷೆದಾರರು. ತಾ ಮೊಟ್ಟಮೊದಲಿಗೆ ಸಗುಣ ವಿದ್ಯೆಯಲ್ಲಿ ದೋಷಕ್ಕೆಯ ಉದ್ದೇಶವಾಗಿ ಉಪಾಸನೆ ವಿಧಾನ ಮಾಡಿರುವುದು ವಿದ್ಯೆ ಇದೆ. ಹೇಗೆ ತಾಸುಚ ವಾಕ್ಯಶೇಷೆ ಐಶ್ವರ್ಯ ಪ್ರಾಪ್ತಿ ಪಾಪ ನಿವೃತ್ತಿಷ್ಟ ವಿದ್ಯಾವತಃ ಉಚ್ಯತೆ. ತಾಸೂನಿ ತಾಸು ಸಗುಣಾಸು ಉಪಾಸನಾಸು. ಆ ಸಗುಣೋಪಾಸನೆಗಳಲ್ಲಿ ವಾಕ್ಯಶೇಷದಲ್ಲಿ ದೇಶಾಂಚೇಷ್ಟಿ ದೇವಕಾಮಾನಾಂಚ ದೇಶಾಂಚೇಷ್ಟಿ ಮನುಷ್ಯಕಾಮಾನಾಂಚ ಅಂತೇಳಿ ಆ ಮಿಲುವಿದ್ಯೆಗೆ ಐಶ್ವರ್ಯ ಪ್ರಾಪ್ತಿ ಹೇಳಿದೆ. ಹಾಗೆ ಕೆಲವು ಜಾಗದಲ್ಲಿ ಪಾಪ ನಿವೃತ್ತಿ ಆಗತ್ತೆ, ಸಮಸ್ತ ಪಾಪಗಳು ಕೂಡ ಯಥಾ ಇಷಿ ಕಾತೂಲಂ ಅಗ್ನೋ ಪ್ರೋತಂ ಪೃದು ಏತ ಏನು ಸರ್ವೇ ಪಾಪ ಪೃದು ಎಂದು ಬೂರ್ಗದ ಹತ್ತಿ ಯಾವ ರೀತಿ ಅಥವಾ ನಸೆ ಹುಳಿಂದ ಹತ್ತಿ ಯಾವ ರೀತಿ ಅಗ್ನಿಯಲ್ಲಿ ಹಾಕಿದ್ದಾದಾಗ ಸುಟ್ಟೋಗ್ಬಿಡುತ್ತದೆಯೋ ಅದೇ ರೀತಿ ಈ ಉಪಾಸನೆ ಎಲ್ಲ ಪಾಪ ಸುಟ್ಟೋಗುತ್ತೆ ಅಂತ ಆ ವಾಕ್ಯ ಇದೆ. ನೀನು ಅದನ್ನು ಅರ್ಥವಾದ ಅಂತ ಅರ್ಥ ಮಾಡಬಾರಲ್ಲ ಹೇಳಿದರೂ ಕೂಡ ನನ್ನ ಅರ್ಥವಾದ ಅದು ಸುಮ್ಮನೆ ಹೇಳಿದ್ದುದು ಹಾಗಿಲ್ಲ ಆಗೋದಿಲ್ಲ ಅಂತ ನೀನು ಕಂಡಿದೀವ. ಹಾಗೆ ಪಾಪ ನಿವೃತ್ತಿಯು ಎಂಬುದು ವಿದ್ಯಾವಂತನಿಗೆ ಉಪಾಸಕನಿಗೆ ವಾಕ್ಯಶೈಲಿ ಹೇಳಿರೋದು ಕಂಡು ಬಂದಿದೆ. ಇನ್ನೂ ಅಷ್ಟೇ ಅಲ್ಲ, ಅಭ್ಯುದಯ ಪ್ರಾಪ್ತಿ, ತತ್ವಜ್ಞಾನ ಕ್ರಮಮುಕ್ತಿ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ ಇಷ್ಟೆಲ್ಲ ಇದೆ ಸಗುಣ ವಿದ್ಯೆಗೆ. ಸಗುಣ ವಿದ್ಯೆ ಮಾಡೋರಿಗೆ ಪಾಪದೋಷ ನಿವೃತ್ತಿ ಆಗುತ್ತೆ, ಅಭ್ಯುದಯ ಈ ಲೋಕದಲ್ಲಿ ಜನ್ಮ ಏಳಿಗೆ ಆಗುತ್ತೆ, ಉತ್ತಮ ಲೋಕ ಪ್ರಾಪ್ತಿ ಆಗುತ್ತೆ, ಕ್ರಮಮುಕ್ತಿ ಆಗುತ್ತೆ. ಇಷ್ಟು ಉದ್ದೇಶದಿಂದ ಉಪಾಸನೆಯನ್ನು ಶಾಸ್ತ್ರದಲ್ಲಿ ಹೇಳಿದೆ. ಅಷ್ಟರಲ್ಲಿ ಇಲ್ಲೂ ಕೂಡ ಆತ್ಮಜ್ಞಾನಕ್ಕೆ ಸಾಧನವಾಗಿ ಉಪಯೋಗ ಮಾಡ್ಬೋದು. ಕರ್ಮಕ್ಕಿ ಸತ್ಯ ಬ್ರಹ್ಮಲೋಕ ಮುಕ್ತಿ ಇಲ್ಲೇ ಒಂದಷ್ಟು ದಿವಸ ಅಂದರೆ 8-10 ವರ್ಷ ಚೆನ್ನಾಗಿ ಉಪಾಸನೆ ಮಾಡಿ ಸಂಸ್ಕಾರಗೊಂಡವನಾಗಿ ಚಿತ್ರಶುದ್ಧಿ ಚಿತ್ತೈಕಾಗ್ರತೆ ಪಡ್ಕೊಂಡು ವೇದಾಂತಕವನ್ನು 8 ಆದರೆ ತತ್ವಜ್ಞಾನವೂ ಆಗ್ಬೋದು ಅವನಿಗೆ. ಹಾಂ, ಚಿತ್ತ ಸಂಸ್ಕಾರಕ್ಕಾಗಿಯೂ ಮಾಡ್ಕೋಬೋದು, ಚಿತ್ರಶುದ್ಧಿಗಾಗಿ ಚಿತ್ತೈಕಾಗ್ರತೆಗಾಗಿ. ಅಭ್ಯುದಯ ಫಲ ಅಂದರೆ ಐಶ್ವರ್ಯ, ಮಕ್ಕಳು, ಜಮೀನು, ಅಧಿಕಾರ ಅದಕ್ಕೂ ಮಾಡ್ಕೋಬೋದು. ಪಾಪ ನಿವೃತ್ತಿಗೂ ಮಾಡ್ಕೋಬೋದು, ಪುಣ್ಯಲೋಕಕ್ಕೂ ಮಾಡ್ಕೋಬೋದು, ಕರ್ಮಮುಕ್ತಿಗೂ ಮಾಡ್ಕೋಬೋದು, ಇಲ್ಲಿಯೇ ಚಿತ್ರವಿದ್ಯಾಗಿ ಮುಕ್ತಿ ಆಗೋದಕ್ಕೂ ಮಾಡ್ಕೋಬೋದು. ಈಗ ಅನೇಕ ಪ್ರಕಾರವಾಗಿ ಅದೊಂಥರ ಕುಪ್ಪಿ ಮಾತೆ ಅಂತ ಹಿಂದಿನ ಕಾಲದಲ್ಲಿ ಇರ್ತಿತ್ತು, ಅದರಲ್ಲಿ 6-8 ಮುಖ ಇರುತ್ತೆ ಆ ಕುಪ್ಪಿ ಮಾತ್ರೆಯಲ್ಲಿ. ಅಂದರೆ ಡಿಸೆಂಟ್ರಿ ಆದರೆ ಒಂದು ಕಡೆ ತೆಗೆದು ಕೊಡಬೇಕು, ಜ್ವರ ಬಂದಾಗ ಒಂದ್ಸಲ ಒಂದು ಕಡೆ ತೆಗೆಯೋದು, ಹಾಗೆ ಇನ್ನು ಬೇರೆ ಬೇರೆ ತಲೆನೋವು ಮೈಕೈ ನೋವು ಅದಕ್ಕೆ ಒಂದು ಕಡೆ ತೆಗೆಯೋದು, ಬೇರೆ ಬೇರೆ 4-8 ಕಾಯಿಲೆಗಳಿಗೆ ಆ ಕುಪ್ಪಿ ಮಾತ್ರೆಯನ್ನು ಮಾಡ್ತಿದ್ದಂತೆ, ಒಂದೇ ಕುಪ್ಪಿ ಮಾತ್ರೆ. ಎಷ್ಟು ಸುತ್ತ ಸುತ್ತಬೇಕು, ಯಾವ ಪ್ರಕಾರವಾಗಿ ಸುತ್ತಬೇಕು, ಕೆಲವಕ್ಕೆ ತೇಯಬೇಕಂತೆ ಹೀಗೆ, ಕೆಲವಕ್ಕೆ ಸುತ್ತಬೇಕಂತೆ, ಕೆಲವಕ್ಕೆ ಬೇರೆ ಬೇರೆ ಕಡೆ ಇರಲಿ ಉಲ್ಟ ತಿರುಗಬೇಕಂತೆ, ಹೀಗೆ ಸುತ್ತೋದು ಮತ್ತು ಕೆಲವಕ್ಕೆ ಹೀಗೆ ಸುತ್ತೋದು ಅವೆಲ್ಲ ಉಂಟಂತೆ. ಇತ್ತ ಇತ್ತಿರ್ತದೆ ಅಂದರೆ ಹೇಗೆ ಒಂದೇ ಕುಪ್ಪಿ ಮಾತ್ರೆ ಅನೇಕ ಪ್ರಕಾರವಾಗಿ ಫಲ ಕೊಡುತ್ತೆ ಅಂತ ಹೇಳಿ ನಂಬಿಕೆ ಇತ್ತು, ಒಂದೇ ಉಪಾಸನೆ ಅನೇಕ. ಯಾಕೆ ಅಜಪ್ಪ ಎಂದೆ ಕುರ್ತಾಳಿ ಅಲ್ಲಿಪ್ಪ. ವಿದ್ಯಾವಿಧಾನವು ಈ ರೀತಿ ಕಂಡಿದೆ, ವಿದ್ಯಾವಂತನಿಗೆ ಪಾಪ ನಿವೃತ್ತಿ ಆಗೋದು ಅಂತ ವಾಕ್ಯಶೀಲ ಹೇಳಿ ಕಂಡಿದೆ. ತಯೋಶ್ಚ ಅವಿವಕ್ಷಾ ಕಾರಣ ನಾಸ್ತಿ ಇತ್ಯತಃ ಆತ್ಮಪ್ರಹಾಣಪೂರ್ವಕ ಐಶ್ವರ್ಯ ಪ್ರಾಪ್ತಿ ತಾಸಾಂ ಫಲಮಿತಿ ನಿಶ್ಚೀಯತೆ. ಅವೆರಡರಲ್ಲಿ ಅದಕ್ಕೆ ವಿವಕ್ಷೆ ಇಲ್ಲ ಅನ್ನೋಕ್ಕಾಗಲ್ಲಪ್ಪ. ಯಾವ ಎರಡರಲ್ಲಿ ಅದರಲ್ಲಿ ಐಶ್ವರ್ಯ ಪ್ರಾಪ್ತಿ ಆಗೋದು ಪಾಪ ನಿವೃತ್ತಿ ಆಗೋದು ಅಂತ ಏನು ವಿದ್ಯೆಗೆ ಒಂದು ಫಲ ಹೇಳಿದೆ, ಏ ಅದನ್ನ ಹೇಳೋಕೆ ಕಾರಣ ಇಲ್ಲ ಅಂತ ಅನ್ನೋಕ್ಕಾಗತ್ತೇನು? ಆ ಎರಡರ ವಿಷಯದಲ್ಲಿ ಹೇಳಿ ಅದನ್ನು ಹೇಳಬೇಕು ಅನ್ನೋ ಕಾರಣ ಇಲ್ಲ ಅಂಥೇಳಿ ಆದ್ದರಿಂದ ಅಂಥೇಳಿ
ಇಲ್ಲ ಅನ್ನೋದು. ಆದ್ದರಿಂದ ಅವಿವೇಕ ಕಾರಣ ನಾಸಿ, ಹೇಳಬೇಕು ಅನ್ನೋದಿಲ್ಲ ಅನ್ನೋದಿಲ್ಲ, ಹೇಳ್ಬೋದು ಅಂತ, ಅದನ್ನು ಹೇಳ್ಬೋದು ಅಂತ. ಆದ್ದರಿಂದ ಪಾಪ ಪ್ರಹಾಣ ಪೂರ್ವಕ ಸಮಸ್ತ ಪಾಪಗಳನ್ನು ಕಳಿಸ್ಕೊಳ್ಳುವುದರ ಮೂಲಕ ಐಶ್ವರ್ಯ ಪ್ರಾಪ್ತಿಯಾಗುವುದು ಅನ್ನೋದೇನಿದೆ, ತಾಸಾಂ ಉಪಾಸನಾನ ಫಲವಿಧಿಸಿ ಆಗತ್ತಪ್ಪ, ಐಶ್ವರ್ಯ ಪ್ರಾಪ್ತಿ ಅಲ್ಲಿ ಮಾಡ್ಕೋ, ಪಾಪವನ್ನೆಲ್ಲ ಕಳ್ಕೋ. ಪಾಪವನ್ನು ಕಳ್ಕೊಳ್ಳೋದು ಆತ್ಮಜ್ಞಾನಕ್ಕೆ ಸಾಧನವೇ, ಪುಣ್ಯ ಫಲಪ್ರಾಪ್ತಿ ಸಾಧನವೇ. ಅಷ್ಟು ಹೇಳೋದಾದರೆ ಪುಣ್ಯಫಲ ಪುಣ್ಯಕರ್ಮ ಅನ್ನೋದು ಒಂದು ಶಾಸ್ತ್ರ ಹೇಳದೇ ನಿಜ. ಪಾಪ ನಿವೃತ್ತಿ ಆಯಿತು ಅಂದರೆ ಆಟೋಮೆಟಿಕ ಪುಣ್ಯಫಲ ಬಂದೇ ಬರುತ್ತೆ. ಪಾಪವೇ ಅದು ಗಡ್ಡಿ ಪುಣ್ಯಫಲ ಪ್ರಾಪ್ತಿಗೆ. ಕತ್ತಲೆ ಹೋಯಿತು ಅಂದರೆ ತಾನೇ ಬೆಳೆದ ಅದು ಬೆಳಕು 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 ಬಂತು ಅಂದರೆ ಕತ್ತಲೆ ತಾನೇ ಹೋಗುತ್ತೆ ಅಲ್ವಾ. ಬಂದು ಬಂದು ಇನ್ನೊಂದು ತಾನೇ ಬೆಳೆದ ಹೋಗಿ ಹೋಗುತ್ತೆ. ಅದೇ ರೀತಿ ಪಾಪದ ಅಡ್ಡಿ ಇರಬೇಕಾದ್ರೆ ನಮ್ಗೆ ಏನು ಇಷ್ಟೊಂದು ಕೂದಲು ಹಸ್ತ ಕೂತ್ಕೊಂಡ್ಯಾ. ಹಾಂ ಆಯ್ತು. ಹೀಗೆ ಅದು ಅದೆರಡರಲ್ಲಿ ವಿವೇಕ್ಷೆಗೆ ಕಾರಣವಿಲ್ಲ ಅನ್ನೋದೇನಿಲ್ಲ ಅಂತ. ಆದ್ದರಿಂದ ಪಾಪ ಪ್ರಹಾಣಪೂರ್ವಕವಾಗಿ ಐಶ್ವರ್ಯ ಪ್ರಾಪ್ತಿ ಆಗೋದು ಅನ್ನೋದು ಆ ಉಪಾಸನೆಗಳಿಗೆ ಫಲವೆಂಬುದು ನಿಶ್ಚಯವಾಗುತ್ತೆ. ಉಂಟು ಪಾಪ ಪ್ರಹಾಣವೂ ಉಂಟು, ಐಶ್ವರ್ಯ ಪ್ರಾಪ್ತಿಯೂ ಉಂಟು, ಅಭ್ಯುದಯ ಪ್ರಾಪ್ತಿಯೂ ಉಂಟು, ಬ್ರಹ್ಮಲೋಕ ಪ್ರಾಪ್ತಿಯು ಕ್ರಮಕ್ತಿಯೂ ಉಂಟು. ಉಪಾಸನೆಗೆ ಅನೇಕ ಪ್ರಕಾರ ಫಲವಾಗುತ್ತೆ. ಮಾಡಬೇಕಷ್ಟೇ, ಉಪಾಸನೆಯನ್ನು ಮಾಡಿ ಒಂದು 6 ತಿಂಗಳು 1 ವರ್ಷ ಒಂದೇ ಇಷ್ಟ ದೇವತೆಯಲ್ಲಿ ಪೂರ್ಣ ಮನಸ್ಸನ್ನು ಪ್ರೇಮದಿಂದ ಇಟ್ಕೊಂಡು ತನ್ನ ನನ್ನಕ್ಕೆ ಒಪ್ಪಿಸ್ಕೊಂಡು ನೀನೇ ನನ್ನನ್ನು ನಡೆಸಬೇಕು, ನೀನೇ ನನ್ನ ಗುರು, ನೀನೇ ನಿನ್ನಿಂದಲೇ ನನಗೆ ಶ್ರೇಯಃ ಪ್ರಾಪ್ತಿ ಆಗಬೇಕು, ನನಗೆ ತತ್ವಜ್ಞಾನ ಮಾಡಿಕೊಟ್ಟು ಕೃತಾರ್ಥನೆ ಮಾಡು ಅಂತೇಳಿ ಆ ಇಷ್ಟ ದೇವತೆಯಲ್ಲಿ ಪ್ರೇಮತೆಯಿಂದ ಏಕಾಗ್ರತೆಯಿಂದ ಬಹಳಷ್ಟು ಹೊತ್ತು ತನ್ನನ್ನು ಮರೆತುಕೊಂಡು ಅದರಲ್ಲಿ ತಲ್ಲೀನತೆ ಪಡ್ಕೊಂಡ್ರೆ ಅವನಿಗೆ ಆ ಫಲಪ್ರಾಪ್ತಿ ಆಗುತ್ತೆ. ನಮ್ಮ ಮನಸ್ಸು ಪ್ರಪಂಚ ಕಡೆಗೆ ಹೋದರೆ ಅದು ದುರ್ಬಲವೂ ಅಲ್ಪವೂ ಆಮೇಲೆ ಎಲ್ಲ ಕಷ್ಟಕ್ಕೂ ಭಾಗಿಯಾದದ್ದಾಗಿ ಆಗತ್ತೆ. ಪ್ರಪಂಚದ ವಿಮುಖವಾಗಿ ಭಗವಂತನ ಕಡೆಗೆ ಹೋಯಿತು ಅಂದರೆ ಅದಕ್ಕೆ ಸುಖವೂ ಶಾಂತಿಯೂ ನೆಮ್ಮದಿಯೂ ಯೋಗ್ಯತೆಯೂ ಎಲ್ಲ ಬರುತ್ತೆ. ಇಷ್ಟೇ, ಯಾವ ಕಡೆ ಹೊರಳ್ತೀರ ಅಂತ. ಪ್ರಪಂಚ ಕಡೆ ಹೊರಳಿದ್ರೆ ಒಂದು ರಿಸಲ್ಟು, ಪರಮಾತ್ಮನ ಕಡೆಗೆ ಹೊರಳಿದ್ರೆ ಇನ್ನೊಂದು ರಿಸಲ್ಟು. ನಮ್ಮ ಕೈಲೇ ಇದೆ, ಯಾವ ಕಡೆ ಬೇಕಾದರೂ ಮನಸ್ಸನ್ನು ಹೊರಳಿಸ್ಬೋದು. ನಾನು ಯಾವಾಗಲೂ ಭಗವಂತನಲ್ಲೇ ಇಟ್ಕೊಳ್ತೀನಿ ಅನ್ನೋ ಮನಸ್ಸನ್ನು, ಪರಮಾತ್ಮಲ್ಲೇ ಇಟ್ಕೊಳ್ತೀನಿ ಅಂತಂದರೆ ಇಟ್ಕೋ, ಅದಕ್ಕೆ ಪ್ರಯತ್ನ ಮಾಡು. ಅದು ಸ್ವಲ್ಪ ದಿವಸ ಆದರೆ ಜಿತವಾಗುತ್ತೆ, ಜಿತವಾದ್ಮೇಲೆ ಸಹಜವಾಗಿ ಸರಳವಾಗಿ ಸುಲಭವಾಗೂ ಆಗುತ್ತೆ. ಆಗ ನಿಮಗೆ ದುಷ್ಟ ಫಲಗಳು ಅದೃಷ್ಟ ಫಲಗಳು ಎಲ್ಲ ಥರ ಫಲಗಳು ಆಗುತ್ತೆ. ಏನೇನು ಬೇಸಿದ್ರು ತಾನೇ ಆಗುತ್ತೆ, ಅಣಿಮಾದ ಸಿದ್ಧಿಗಳು ಆಗುತ್ತೆ. ತತ್ವಜ್ಞಾನ ಬೇಕಂದ್ರೆ ತತ್ವಜ್ಞಾನಕ್ಕೂ ಬರ್ತೀಯ, ನಿನ್ನ ಕೈಲಿದೆ. ನೀನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರೋ ನಿಮ್ಮ ಮನಸ್ಸನ್ನು ಆ ರೀತಿ ಇದೆ. ನಾನು ಮನಸ್ಸಿಗೆ ಕೆಡಿಸ್ಕೊಳ್ತೀನಿ ಬರೀ ಸಿನಿಮಾ ನಾಟಕ ಅವರಿವ್ರ ಮನೆ ವಿಚಾರ ರಾಜಕೀಯ ವಿಚಾರ ವ್ಯವಹಾರ ವಿಚಾರ ಇಟ್ಕೋಬೋದು, ಇಟ್ಕೊಂಡ್ರೆ ಅದು ತಕ್ಕಂಥ ಫಲ ಆಗತ್ತೆ ಅಷ್ಟೆ. ಹಾಗೆ ನಿರ್ಗುಣಾಯಾಂತು ವಿದ್ಯಾಯಾಂ, ನಿರ್ಗುಣಾಯಾಂತು ವಿದ್ಯಾಯಾಂ ಯದ್ಯಪಿ ವಿಧಾನಂ ನಾಸ್ತಿ, ಯದ್ಯಪಿ ವಿಧಾನಂ ನಾಸ್ತಿ ತಥಾಪಿ ಅಕರ್ತಾತ್ಮಬೋಧಾತ್ ಪ್ರದಾಹ ಸಿದ್ಧಿ. ಇದೇನು ನಿಜ, ನಿರ್ಗುಣ ವಿದ್ಯೆಯನ್ನು ಪಾಪ ಕಳ್ಕೋಸ್ಕರ ಪಡ್ಕೋಬೇಕು ಅಂತ ವಾಕ್ಯ ಇಲ್ಲ. ಅದೇ ಆಗತ್ತೆ ಶಾಸ್ತ್ರದಲ್ಲಿ ಆತ್ಮಜ್ಞಾನವನ್ನು ನಮ್ಮ ಎಲ್ಲ ಪಾಪ ಕಳ್ಕೋಸ್ಕರ ಮಾಡ್ಕೋಬೇಕಂದ್ರು ಅಂತ ಆಹಾರವನ್ನು ವಾಕ್ಯ ಇಲ್ಲ. ನಿಜ, ನಿರ್ಗುಣ ವಿದ್ಯೆಯಲ್ಲಿ ಅಂದರೆ ವಸ್ತುತಂತ್ರವಾದ ಆತ್ಮಜ್ಞಾನವೆಂಬ ವಿದ್ಯೆಯಲ್ಲಿ ಈ ಪಾಪ ಕಳ್ಕೋಕ್ಕೋಸ್ಕರವಾಗಿ ಅದನ್ನು ವಿಧಾನ ಮಾಡಿರೋದು ಒಂದು ವಾಕ್ಯವಿಲ್ಲವಾದರೂ ಅಕರ್ತಾತ್ಮಜ್ಞಾನ ಆಗ್ಬಿಡುತ್ತಲ್ಲ ನಿರ್ಗುಣ ವಿದ್ಯೆಯಿಂದ. ನಾಹಂ ಕರ್ತ, ನಾಹಂ ಭೋಕ್ತ, ನಾಹಂ ಜಾತೋ, ನಾಹಂ ವೃದ್ಧ, ಜನ್ಮ ನಾಹಂ ಜನ್ಮ ಮರಣಾದಿಮಾನ್, ನಾಹಂ ಶೋಕ ಮೋಹಾದಿಮಾನ್ ಅಂತ ಹೇಳಿ ಶೋಕಮೋಹಾದಿಗಳಿಲ್ಲ, ಜನ್ಮ ಮರಣಾದಿಗಳಿಲ್ಲ, ಕರ್ತೃತ್ವ ಭೋಕ್ತೃತ್ವವಿಲ್ಲ, ನನಗೆ ಯಾವ ಸಂಸಾರದ ದೇಹದ ಉಪಾಧಿಗಳೂ ಇಲ್ಲ ಅನ್ನುವಂಥ ಜ್ಞಾನ ಉಂಟಾಗುತ್ತಲೇ ಅವನಿಗೆ ಸಮಸ್ತ ಕರ್ಮಗಳ ಪ್ರದಾಹ, ಸರ್ವೇಷಾಂ ಕರ್ಮಣಾಂ ಪ್ರದಾಹ, ಸುಟ್ಟೋಗ್ಬಿಡುತ್ತೆ ಕರ್ಮಗಳು. ಯಸೀಧಾಂಸದ ವಿಧ್ವಂಗ ಹೇಳಲ್ಲ ಭಗವಂತ, ಕರ್ಮಗಳ ಅಕರ್ತಾತ್ಮ ಜ್ಞಾನಿಂದ ಕರ್ಮಗಳ ದಾ ಪ್ರದಾಹ ಪ್ರಕರ್ಷಣೆ ದಾಹ ಅಂದರೆ ಪ್ರಾಪಕ ಯಾಕೆ ಹಾಕಿದ್ರು ಅಂದರೆ ಉಪಾಸನೆಯಿಂದ ಕರ್ಮ ಸುಟ್ಟೋದ್ರೂ ಕೂಡ ಅತ್ಯಧಿಕ ಸುಟ್ಟೋಗಿರಲ್ಲ. ಇಲ್ಲಿವರಿಗೆ ಕರ್ತೃತ್ವ ಬುದ್ಧಿ ಅಜ್ಞಾನ ಕಾಮ ಇರುತ್ತೋ ಅಲ್ಲಿವರಿಗೆ ಎಷ್ಟೋ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ಹೊರತು ಕೂತಿರಲ್ಲ. ನೀವು ಹೇಳಿದ್ರೆ ಅಜ್ಞಾನವೇ ಪಾಪ, ಕರ್ತೃತ್ವ ಭೋಕ್ತೃತ್ವವೇ ಪಾಪ,
ಅದು ಹೋಗ್ಬೇಕಾದ್ರೆ ಜ್ಞಾನವೇ ಆಗಬೇಕು. ಆ ಜ್ಞಾನದಿಂದ ಕರ್ತೃತ್ವ ಬುದ್ಧಿಯೇ ಬಾಧಿತವಾಯಿತು, ಅಜ್ಞಾನವೇ ತೊಲಗೋಯಿತು, ಜೀವತ್ವವೇ ಬಿಟ್ಟೋಯಿತು ಅಂತಾದರೆ ಮುಕ್ತನಾಗ್ಬಿಡ್ತಾನೆ. ಇಲ್ಲಿಯೇ ಈಗಲೇ ಮುಕ್ತನಾಗ್ಬಿಡ್ತಾನೆ. ಹಾಗಾಗಿ ತಾನೇ ಆಗೋದು ಕರ್ಮದಾಹ ಜ್ಞಾನದಿಂದ. ಅದಕ್ಕಾಗಿ ಅದನ್ನು ವಿಧಿಸಿಲ್ಲ ಅನ್ನೋ ನಿಜವಾದರು, ವಿಧಿಸಿದೇನೋ ಇಲ್ಲವಾದರು. ಆತ್ಮಜ್ಞಾನವನ್ನು ಪಾಪಕರ್ಮ ಕ್ಷಯಕ್ಕಾಗಿ ವಿಧಿಸಿದೇನೋ ಇಲ್ಲವಾದರೂ ಪಾಪಕರ್ಮವನ್ನು ಕ್ಷಯವಾಗುತ್ತೆ. ಆತ್ಮಜ್ಞಾನವಾಗುತ್ತಲೇ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಇದನ್ನೇ ಅಶ್ಲೇಷ ಇತಿ ಚ ಆಗಾಮಿಷು ಕರ್ಮಸು. ಕರ್ಮಸು ಇದೆಯಾ? ಕರ್ತೃತ್ವಮೇವ ನ ಪ್ರತಿಪದ್ಯತೆ ಅಸಂಶ್ಲೇಷ ಪಾಪ ಅಸಂಶ್ಲೇಷನ ಅಶ್ಲೇಷ ಉತ್ತರ ಪೂರ್ವಾಧಯೋ ಅಶ್ಲೇಷ ವಿನಾಶೋ ಅಸಂಶ್ಲೇಷ ಪಾತೇತು ಅವನ ಮುಂದೆ ಇದೆ. ಅಶ್ಲೇಷ ವಿನಾಶವು ಅಂತ ಅವನಿಗೆ ಅಂಟೋದೇ ಇಲ್ಲ ಅಂತ ಹೇಳಿ ಯಾವುದು ಮುಂದೆ ಜ್ಞಾನ ಆದ ಮೇಲೆ ಇನ್ನು 30 ವರ್ಷ ಇದ್ದರು ಅಲ್ಲಿ ಏನಾದರೂ ಪಾಪಕರ್ಮ ಮಾಡ್ದ, ಯಾವುದು ಸೊಳ್ಳೆಗಳು ಸಾಯಿಸಿದ್ದ, ಜಿರಲೆ ಸಾಯಿಸಿದ್ದ, ಅಥವಾ ಇನ್ನೇನೋ ಇದು ಮಾಡಿ ಸಾಯಿಸಿಬಿಟ್ಟ ಅಂತ ಇಟ್ಕೋ, ಅಥವಾ ಇನ್ನೇನೋ ಭಕ್ಷ ಭಕ್ಷೆಲ್ಲ ತಿನ್ಬಿಟ್ಟ ಏನೋ ಆಯಿತು ಅಂತ ಅಂದ್ಕೋ, ಅದು ಒಂದು ಬಿಟ್ಟಲ್ಲ. ಹಾಗಿದ್ರೆ ಕರ್ತೃತ್ವ ಭಕ್ತೃತ್ವ ಬುದ್ಧಿಯನ್ನು ದಾಟೋಗ್ಬಿಟ್ಟಿದ್ದಾನೆ, ನೀರು ಹೋಗ್ಬಿಟ್ಟಿದ್ದಾನೆ. ಹಾಗೆ ಪುಣ್ಯವನ್ನು ಮಾಡಿದ ಅದು ಕೂಡ ಉಂಟಲ್ಲ ಅವನಿಗೆ. ಯತ್ನಜ್ಞಾನವಾದ ಮೇಲೆ ಏನೇನೋ ಪೂಜೆ ಪುರಸ್ಕಾರ ಪಾರಾಯಣ ಜಪ ಭಕ್ತರ ಮುಂದೆ ಮಾಡಿದ ಅಂತಂದರೆ ಅದು ಮುದೀವ ಚೇಷ್ಟಾ ಮಾತ್ರ ಕ್ರಿಯಂತೆ. ಎಲ್ಲಕ್ಕೂ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯೇ ಕಾರಣ. ಆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಬಾಧಿತವಾಗ್ಬಿಟ್ಟಿದೆ ಜ್ಞಾನಿಗೆ. ಹಾಗಾಗಿ ಅವನಿಗೆ ಯಾವುದು ಅಂಟೋದೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ ನಿರ್ಗುಣ ವಿದ್ಯೆಯಲ್ಲಿ ಪಾಪ ವಿನಾಶಕ್ಕಾಗಿ ವಿದ್ಯೆಯನ್ನು ವಿಧಾನ ಮಾಡಿರುವುದು ಇಲ್ಲವಾದರೂ ಅಕರ್ತಾತ್ಮ ಬೋಧದಿಂದಲೇ ಆ ಪಾಪಗಳು ಕರ್ಮಗಳ ಪ್ರದಾಹ ಪುಣ್ಯಪಾಪಗಳ ಪ್ರದಾಹ ಸಿದ್ಧ ಆಗುತ್ತೆ. ಅಶ್ಲೇಷ ಅಂತ ಹೇಳ್ತಾ ಈ ರೀತಿ ಹೇಳ್ತಾ ಆಗಾಮಿಷು ಕರ್ಮಸು ಜ್ಞಾನವಾದ ಮೇಲೆ ಮುಂದಿನ ಕಾಲದಲ್ಲಿ ಮಾಡುವ ಪುಣ್ಯಪಾಪಗಳೇನಿದೆ ಅದಕ್ಕೆ ಕರ್ತೃತ್ವವನ್ನೇ ಬ್ರಹ್ಮಜ್ಞಾನಿ ಪಡ್ಕೊಳ್ಳೋದಿಲ್ಲ. ಡ್ಯೂಯರ್ಶಿಪ್ಪೇ ಕಿತ್ತಾಕ್ಬಿಡ್ತಾನೆ. ಡ್ಯೂಯರ್ಶಿಪ್ಪೇ ಮಾಡೋನು ಬುದ್ಧಿಯನ್ನೇ ಕಿತ್ತಾಕ್ಬಿಡೋದ್ರಿಂದ ತತ್ವಜ್ಞಾನಿ ಮುದೈವ ಚೇಷ್ಟ ಮಾತ್ರ ಆಗ್ತದಂತೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ ಇಂದ್ರಿಯ ರೂಪಾ ಗುಣ ವಿಷಯ ರೂಪೇಶು ಗುಣೇಶು ವರ್ತಂತೆ ಅಹಂ ತು ನಿರ್ವ್ಯಾಪಾರ ತೇಷಾಂ ವ್ಯಾಪಾರಾಣಾಂ ಸಾಕ್ಷಿಭೂತ ಅಕರ್ತ ಅಭೋಕ್ತ ಚ ಅಸ್ಮಿ. ಈ ರೀತಿ ತಿಳ್ಕೊಂಡಿರ್ತಾನಾದ್ದರಿಂದ ಅವನಿಗೆ ಯಾವ ಇದು ಅಂಟೋದೇ ಇಲ್ಲ. ಕರ್ತೃತ್ವವನ್ನೇ ಅವುಗಳ ವಿಷಯ ಪಡ್ಕೊಳ್ಳೋದಿಲ್ಲ ಬ್ರಹ್ಮಜ್ಞಾನಿ ಎಂಬ ತೋರಿಸ್ತಾ ಇದೆ. ಅತಿಕ್ರಾಂತೇಶು ತು ಯದ್ಯಪಿ ಮಿಥ್ಯಾಜ್ಞಾನ ವಿ ಆಗಿದೆ ಮಿಥ್ಯಾಜ್ಞಾನಾತ್ ಕರ್ತೃತ್ವ ಪ್ರತಿಪೇದ ಇವ ತಥಾಪಿ ವಿದ್ಯಾ ಸಾಮರ್ಥ್ಯಾತ್ ಇಚ್ಛಾಜ್ಞಾನ ನಿವೃತ್ತೇ ತಾನ್ಯಪಿ ವಿಲೀಯಂತೆ ಇಚ್ಛಾ ವಿನಾಶ ಇದೆ. ಅಶ್ಲೇಷ ವಿನಾಶವು ತಾನೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ವಿನಾಶಕ್ಕೆ ಅರ್ಥ ಬಂದಿದ್ದಾರೆ. ಅಲ್ಲ ಅತಿಕ್ರಾಂತ ಜನ್ಮಗಳಲ್ಲಿ ಹಿಂದಿನ ನೂರಾರು ಜನ್ಮಗಳಲ್ಲಿ ಅವನು ಮಿಥ್ಯಾಜ್ಞಾನವನಾಗಿದ್ದ. ಯಾಕಂದ್ರೆ ಇವಾಗ ಹುಟ್ಟಿದಾಗ ಅಂದರೆ ಇಲ್ಲಿ ಮಿಥ್ಯಾಜ್ಞಾನ ಇರಲೇಬೇಕು. ಮಿಥ್ಯಾಜ್ಞಾನದ ಮೇಲೆ ಕಾಮ ಕರ್ಮ ಇದ್ದೇ ಇರುತ್ತೆ. ಅಲ್ಲಿ ಅವನು ಆಯಾ ಕರ್ಮವನ್ನು ಪಡ್ಕೊಂಡವನಾಗಿದ್ದಂತೆ ಕರ್ತೃತ್ವ ಭಕ್ತೃತ್ವ ಪಡ್ಕೊಂಡವನಂತೆ ಕರ್ಮಕ್ಕೆ ಸಂಬಂಧಪಟ್ಟವನಂತೆ ಆಗಿದ್ದವನಾಗಿದ್ದರೂ ನಿಜ ಅದು ಹೇಳ್ತಿದ್ದಾರೆ. ಇನ್ನು ಅತಿಕ್ರಾಂತ ಜನ್ಮಗಳಲ್ಲಿ ಅವನು ಮಿಥ್ಯಾಜ್ಞಾನದ ನಿಮಿತ್ತದಿಂದ ಕರ್ತೃತ್ವವನ್ನು ಪಡ್ಕೊಂಡವನಂತೆ ಆಗಿದ್ದ ಅವನು ನಿಜವಾದರೂ ಈಗ ಉಂಟಾಗಿದ್ದಿಲ್ಲ. ತಥಾಪಿ ಇದಾನೀ ಉತ್ಪನ್ನ ವಿದ್ಯಾ ಸಾಮರ್ಥ್ಯ ಈಗ ಉಂಟಾದಂತಹ ವಿದ್ಯಾಬಲದಿಂದ ಮಿಥ್ಯಾಜ್ಞಾನವು ತೊಲಗೋಗೋದ್ರಿಂದ ಮಿಥ್ಯಾಜ್ಞಾನ ಸಮ್ಯಜ್ಞಾನ ಒಬ್ಬರಲ್ಲಿ ಒಂದೇ ಕಾಲಕ್ಕೆ ಎರಡೂ ಇರೋಕ್ಕೆ ಸಾಧ್ಯ ಇಲ್ಲ. ಮಿಥ್ಯಾಜ್ಞಾನ ಇದೆ ಸಮ್ಯಜ್ಞಾನ ಇಲ್ಲ, ಸಮ್ಯಜ್ಞಾನ ಇದೆ ಮಿಥ್ಯಾಜ್ಞಾನ ಇರಲ್ಲ. ಸಮ್ಯಜ್ಞಾನ ಇವಾಗ ಉಂಟಾಯಿತು ಅಂತಾದರೆ ಆ ವಿದ್ಯಾಬಲದಿಂದ ಸಮ್ಯಜ್ಞಾನವು ತೊಲಗೋಗೋದ್ರಿಂದ ತಾನ್ಯಪಿ ಅತೀತ ಜನ್ಮಸು ಕೃತಾನಿ ಪುಣ್ಯ ಪಾಪಾನಿ ಕರ್ಮಾಣ್ಯಪಿ ಪ್ರಲೀಯಂತೆ. ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ್ದ ಅದರ ಪುಣ್ಯಪಾಪದ ಕರ್ಮಗಳು ಕೂಡ ಕರಗೋಬಿಡುತ್ತೆ. ಸವಿತ್ರ ಕಿರಣ ಸಂಪರ್ಕಾದಿವ ಘೃತ ಕಾಠಿನ್ಯಂ ಹಿಮಕರ್ಕಾದೀನಾಂ ಕಾಠಿನ್ಯಂ
ಹಾಗೆ ಕರ್ಮ ಬಿಡುತ್ತೆ, ಹಾಗೆ ಎವಾಬ್ರೇಟ್ ಆಗ್ಬಿಡುತ್ತೆ, ಡಿಲೀಟ್ ಆಗ್ಬಿಡುತ್ತೆ. ಅಷ್ಟು ಜೋರು ಆ ಆತ್ಮಜ್ಞಾನ ಅನ್ನೋದೇನಿದೆ ವಿದ್ಯೆ ಬ್ರಹ್ಮಜ್ಞಾನ, ಅದರ ಬಲದಿಂದ ಮೂರು ಕಾಲದಲ್ಲಿ ಅಕರ್ತೃ ಅಭೋಕ್ತು ಅಜ್ಞಾನಿಸು ಅಂತ ಈಗಾಗ ತಿಳ್ಕೊಳ್ತೆ. ಹಿಂದೆ ನಿಜವಾಗಿ ಕರ್ತೃಭಕ್ತ ಆಗಿದ್ದೆ, ಈಗ ಹೋಯಿತು ಅಂತ ಹೇಗೆ ಜ್ವರ ನೆನ್ನೆ ಮೊನ್ನೆಯಿಂದಲೂ ಇತ್ತು ಇವತ್ತು ಹೋಯಿತು ಅನ್ನೋ ಹಾಗೇನೇ, ಹಿಂದೆ ಕರ್ತೃತ್ವಭಕ್ತ ಇತ್ತು ಇವಾಗ ಹೋಯಿತು ಅಂತ ಹಾಗೆ ತಿಳ್ಕೊಳ್ಳದ. ಈಗ ಜ್ಞಾನವಾಗುವಾಗ ಈಗ ಹೇಗೆ ನನಗೆ ಕರ್ತೃತ್ವ ಭಕ್ತಿತ್ವ ಇಲ್ಲವೋ, ನನಗೆ ಯಾವ ಜನ್ಮದಲ್ಲೂ ಯಾವಾಗಲೂ ಕರ್ತೃಭಕ್ತವೇ ಅಲ್ಲ, ಯಾವಾಗಲೂ ಯಾವ ಕರ್ಮವೂ ನಾನು ಮಾಡಿಯೇ ಇಲ್ಲ, ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನನ್ನ ಸ್ವರೂಪ ಸಂಬಂಧಪಟ್ಟದ್ದೇ ಅಲ್ಲ ಅದು, ನಾನು ಯಾವಾಗಲೂ ನಿಷ್ಕ್ರಿಯಾತ್ಮ ಸ್ವರೂಪದವನೇ, ಪರಮಾತ್ಮ ರೂಪದವನೇ ಆಗಿದ್ದೇನೆ ಅಂತೇಳಿ ಆ ರೀತಿ ಅನುಭವ ಆಗೋದ್ರಿಂದ ಅವನಿಗೆ ಯಾವ ಕರ್ಮ ಉಂಟಾಗುತ್ತೆ. ಸೂರ್ಯನಿಗೆ ಕತ್ತೆ ಇಲ್ಲ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ಯಾವಾಗ ಗೊತ್ತಾಯಿತು ಅವಾಗ ಕತ್ತೆ ಹೋಗುತ್ತೋ, ಅದು ಗೊತ್ತು ಮಾಡ್ಕೊಳ್ಳೋ ಮುಂಚೆನೂ ಕತ್ತೆ ಇರಲ್ವೋ ಅದರಲ್ಲಿ ಸೂರ್ಯನಲ್ಲಿ, ಸೂರ್ಯ ಕತ್ತೆ ಇದೆ ಅನ್ಕೊಂಬಿಟ್ಟ ತನ್ನಲ್ಲಿ ಅಂತ ಅಂದ್ಕೋ, ಉದಾಹರಣೆ ಅಂದ್ಕೊಂಬಿಟ್ಟ ಭಾಳ ಒದ್ದಾಡ್ತೀವಿ, ನನ್ನ ಕತ್ತೆ ಇದ್ಬಿಟ್ಟಿಲ್ಲ ಹೇಗೆ ಅಂತ. ಆಮೇಲೆ ಯಾರೋ ಮಹಾತ್ಮ ಬಂದ್ಬಿಟ್ಟು ಹೇಳಿದ ಬಂದ್ಬಿಟ್ಲೆ ನೀನು ಪ್ರಕಾಶ ಸ್ವರೂಪ ಕಡೋ ನಿನ್ ಕತ್ತೆ ಇಲ್ಲ ಅಂತ ತಿಳಿಸ್ಕೊಟ್ಬಿಟ್ಟು, ಹೋ ಹೌದು ಕತ್ತೆ ನನಗಿಲ್ಲ ಅಂದ್ರೆ ಆ ಯಾವಾಗಿಲ್ಲ ಅಂತ ತಿಳ್ಕೊಂಡು ಆ ಕತ್ತಲೆ ಹೋಯ್ತೋ, ತಿಳ್ಕೊಳ್ಳೋದು ಮುಂಚೆನೂ ಅದ್ರಲ್ಲಿ ಕತ್ತಲೆ ಇರಲಿಲ್ವೋ. ಆ ರೀತಿ ಆತ್ಮಜ್ಞಾನವಾದಾಗ ಈಗ ನಿಜವಾಗಿ ಕರ್ತೃತ್ವ ಭಕ್ತೃತ್ವ ಇದೆ, ಇದು ಹೋಯ್ತು ಅಂತ ಆಗತ್ತೆ ಅಂತ ಅರ್ಥ ಅಲ್ಲ. ಈಗಲೂ ಇಲ್ಲ, ನನಗೆ ಹಿಂದೂ ಇಲ್ಲ, ಯಾವಾಗಲೂ ಇಲ್ಲ, ಯಾವಾಗಲೂ ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾದ ಪರಬ್ರಹ್ಮವೇ ಜ್ಞಾನವಾಗತ್ತೆ ಹೊರತು ನಿಜವಾಗಿ ಜ್ವರಾದಿಗಳಿಂದ ಇದ್ದು ಹೋಯ್ತು ಅಂತ ಆಗೋದಿಲ್ಲ. ಯಾಕಂದರೆ ಜ್ವರಾದಿಗಳು ಮತ್ತು ಬರಲೂಬಹುದು, ಜ್ವರಾದಿಗಳು ಭಾವರೂಪವೂ ಹೌದು, ಆದರೆ ಅಜ್ಞಾನ ಆಗಲಿ ಇಚ್ಛಾಜ್ಞಾನ ಆಗಲಿ ಭಾವರೂಪ ಅಲ್ಲ, ಅದರ ಕಾನ್ಸೆಪ್ಟ್ ಅಷ್ಟೇ. ಕಾನ್ಸೆಪ್ಟ್ ಆದ್ದರಿಂದ ಜ್ಞಾನ ಇಚ್ಛಾಜ್ಞಾನಗಳು ಸಮ್ಯಜ್ಞಾನದಿಂದ ಸ್ವಲ್ಪ ಹೋಗಿಯೇ ಹೋಗುತ್ತೆ. ಅದು ವಾಕ್ಯ ನೋಡು, ಯದ್ಯಪಿ ಅರ್ಥ ಯದ್ಯಪಿ ಅತಿಕ್ರಾಂತಿಯೇಷು ಜನ್ಮಸು ಅಂತ ನೋಡಿ, ಹಿಂದೆ ಕಳೆದಂತಹ ಜನ್ಮಗಳಲ್ಲಿ ಇಚ್ಛಾಜ್ಞಾನ ಅದು ಬಹಳ ಮುಖ್ಯವಾದ ಪದ, ಕತ್ತಲಿಕೆ ಇದ್ದದ್ದರಿಂದ ಅಲ್ಲಿ ಅವು ಜನ್ಮಗಳಲ್ಲಿ ಕರ್ತೃತ್ವವನ್ನು ಪಡ್ಕೊಂಡವನಂತೆ ಆಗಿದ್ದ ಪ್ರತಿಭೆ. ಇವ ಭಾಷಿಕ ಯಾಕೆ ಇವ ಹಾಕಿದ್ರು, ಇಚ್ಛಾಜ್ಞಾನ ಇರೋದ್ರಿಂದ ಆಯ್ದಿದ್ದೆ ಹೊರತು ನಿಜವಾಗಿ ಆಗಿದ್ದಲ್ಲ ಅಂತ. ಇಚ್ಛಾಜ್ಞಾನ ಮುಖ್ಯವಾದದ್ದಾದ್ದರಿಂದ ಇಚ್ಛಾಜ್ಞಾನ ನಿಮಿತ್ತಿಂದ ಪಡ್ಕೊಂಡವನಂತೆ ಆಗಿದ್ನಲ್ಲ, ಹಾಗಿದ್ದು ಆಗಿದ್ದರೂ ತಥಾ ಈಗಿನ ವಿದ್ಯಾ ಸಾಮರ್ಥ್ಯ ಈಗ ಉಂಟಾದ ತತ್ವಜ್ಞಾನದ ಬಲದಿಂದ ಇಚ್ಛಾಜ್ಞಾನವು ತೊಲಗಿ ಹೋಗುವುದರಿಂದ ಆ ಜನ್ಮಾಂತರ ಮಾಡಿದ್ದಾದ ಎಲ್ಲ ಕರ್ಮಗಳು ಕೂಡ ಕರು ಹೋಗುತ್ತೆ ಎಂಬುದನ್ನು ವಿನಾಶ ಎಂಬ ಪದದಿಂದ ಸೂತ್ರಕಾರ ತಿಳಿಸ್ತಾ ಇದ್ದಾರೆ. ಈಗ ನೋಡೋ ಎಂಥ ವಾಕ್ಯ ಬರೀತಾರೆ, ಈ ವಾಕ್ಯ ಕಟ್ ಮಾಡಬೇಕು. ಮೂರ್ನಾಲ್ಕು ವಾಕ್ಯ, ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತ ಹಿ ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತ ಹಿ ತಿಷ್ಟಪಿ ಕಾಲೇಶು ತಿಷ್ಟಪಿ ಕಾಲೇಶು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಬ್ರಹ್ಮಾಹಮಸ್ಮಿ ಬ್ರಹ್ಮಾಹಮಸ್ಮಿ ಏತ ಪೂರ್ವಮಪಿ ಕರ್ತಾ ಭೋಕ್ತಾ ವಾ ಅಹಮಾಸಂ ಏತ ಪೂರ್ವಮಪಿ ಕರ್ತಾ ಭೋಕ್ತಾ ವಾ ಅಹಮಾಸಂ ಏದಾನೀಂ ನಾಪಿ ಭವಿಷ್ಯತ್ ಕಾಲೇ ಇತಿ ಬ್ರಹ್ಮವಿದ್ ಅವಗಚ್ಚತಿ ಬ್ರಹ್ಮಜ್ಞಾನಿ ಹೇಗೆ ತಿಳ್ಕೊಳ್ತಾನೆ ಅಂತ ತೋರಿಸ್ತಾ ಇದ್ದಾರೆ. ಸ್ವಾನುಭವ ಶಂಕರಾಚಾರ್ಯರಿಗೆ ತಮ್ಮ ಅನುಭವವನ್ನೇ ಅವರು ಇನ್ಮುಂದೆ ಇಡ್ತಾ ಇದ್ದಾರೆ, ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಹೇಗಾಗತ್ತೆ ಗೊತ್ತೇಂದ್ರು, ಬ್ರಹ್ಮಜ್ಞಾನವಾಗುವಾಗ ಪೂರ್ವ ಸಿದ್ಧ ಅಂದರೆ ಜ್ಞಾನಾತ್ ಪೂರ್ವ ಸಿದ್ಧಾಂತ, ತತ್ವಜ್ಞಾನಕ್ಕಿಂತ ಮುಂಚೆ ಸಿದ್ಧವಾಗಿತ್ತು, ಅಜ್ಞಾನದಿಂದ ಸಿದ್ಧವಾಗಿತ್ತು ಕರ್ತೃತ್ವ ಭೋಕ್ತೃತ್ವ. ಕರ್ತೃತ್ವ ಭೋಕ್ತೃತ್ವ ಏನಂತ ಬರೋದು, ಅದಕ್ಕೆ ವಿಪರೀತವಾಗಿರ್ತಕ್ಕಂತಹ ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪ ಇದೆಯಲ್ಲ. ಅಜ್ಞಾನದಿಂದ ಜ್ಞಾನವಾಗೋಕ್ಕೆ ಮುಂಚೆ ಸಿದ್ಧವಾಗಿತ್ತು ಕರ್ತೃತ್ವ ಭೋಕ್ತೃತ್ವ, ಅದಕ್ಕೆ ವಿಪರೀತವಾಗಿ ಮೂರು ಕಾಲದಲ್ಲೂ ತನ್ನನ್ನು ಕರ್ತೃವಲ್ಲ ಭೋಕ್ತೃವಲ್ಲ ಅಂಥ ಸ್ವರೂಪದವನಾದ ಬ್ರಹ್ಮವೇ ನಾನಾಗಿದ್ದೀನಿ. ತತ್ವಜ್ಞಾನ ಪುರುಸಿದ್ಧ, ಇಚ್ಛಾಜ್ಞಾನ ಸಿದ್ಧ, ಎರಡು ಅದು ಪುರುಸಿದ್ಧನಿಗೆ. ಮೊದಲು ಅಂತಂದರೆ ಜ್ಞಾನ ಉಂಟಾಗೋಕ್ಕೆ ಮೊದಲು ಇಚ್ಛಾಜ್ಞಾನ ಇದ್ದಾಗ ಸಿದ್ಧವಾಗಿರೋ ಕರ್ತೃತ್ವ ಭಕ್ತೃತ್ವ ಏನುಂಟು, ಅದಕ್ಕೆ ವಿಪರೀತವಾಗಿರ್ತಕ್ಕಂತಹ ಅಕರ್ತೃತ್ವ ಸ್ವರೂಪವು ಅಸ್ವರೂಪವಾಗಿರ್ತಕ್ಕಂತಹ ಬ್ರಹ್ಮವೇ ನಾನಾಗಿದ್ದು ನಿರ್ದಿಷ್ಟು ಕಾಲೇಶು ಅವಗಚ್ಚತಿ ಅವಸ್ಥೆ ಮೂರವಸ್ಥೆ. ಮುಂದೆ ನಾನು ಹಿಂದೂ ಕರ್ತೃ ಭಕ್ತ ಎಲ್ಲ ನೀ ತಿಳ್ಕೊಳ್ತಾನೆ, ಅವತ್ತು ನಾನು ಆಗಿರಲಿಲ್ಲ, ಮುಂದೂ ಆಗೋದಿಲ್ಲ, ಈಗಲೂ ಇಲ್ಲ ಅಂಥೇಳಿ. ಮೂರು ಕಾಲದಲ್ಲೂ ನಾನು ಇಂಥ ಅಕರ್ತೃ ಅಭೋಕ್ತೃಪಾದ ಬ್ರಹ್ಮವೇ ಆಗಿರುವೆನು, ನಾನು ಹಿಂದೆಯೂ ಕೂಡ ಕರ್ತಾಭೋಕ್ತಾದವನಾಗಿರಲಿಲ್ಲ. ಅಹಂ ಕರ್ತಾಭೋಕ್ತಾ ಪೂರ್ವಿ ನಾಸಂ,
ಹಿಂದೂ ಕೂಡ ನಾನು ಕರ್ತೃಭಕ್ತ ಆದವನಾಗಿರಲಿಲ್ಲ, ಈಗಲೂ ಕೂಡ ಆಗಿಲ್ಲ, ಮುಂದೂ ಕೂಡ ನಾನು ಆಗೋದಿಲ್ಲ, ಈ ರೀತಿಯಾಗಿ ಬ್ರಹ್ಮಜ್ಞಾನಿ ಕಟ್ಕೋತಾನೆ. ಇದು ಬ್ರಹ್ಮಜ್ಞಾನದ ಸ್ವರೂಪ. ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅಂತ ಆದಾಗ ಹೇಗಾಗುತ್ತೆ ಅಂತಂದರೆ ಅದು ಒಂದು ರೀತಿ ಅಧ್ಯಾರೂಪವೇ. ಬ್ರಹ್ಮಜ್ಞಾನ ಅದು ಬ್ರಹ್ಮಕ್ಕೋ ನಮಗೋ ಶಾಸ್ತ್ರಕ್ಕೋ ಗುರುಗಳಿಗೋ ಮನಸ್ಸಿಗೋ ಬುದ್ಧಿಗೋ ಅಂತ ಹಂಗಾಗಿ ಪ್ರಶ್ನೆ ಮಾಡಬೇಡಿ. ಯಾರು ನನಗೆ ಅಜ್ಞಾನ ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಅಂತ ಅರ್ಥ. ಯಾರ್ಯಾರು ನಾವು ಅಹಂ ಅಜ್ಞೋಸ್ಮಿ ಅಂತ ಅಂದ್ಕೊಂಡಿದ್ದಾರೋ ಆ ಅಂದ್ಕೊಂಡಂತಹ ಆ ಜೀವನಿಗೇನೆ ಸದ್ಯಕ್ಕೆ ಮಿಥ್ಯಾಜ್ಞಾನ. ಅವನು ಶಾಸ್ತ್ರವಾಕ್ಯ ಗುರುವಾಕ್ಯದಿಂದ ತನ್ನ ಅಜ್ಞಾನವನ್ನು ಪರಿಹಾರ ಮಾಡ್ಕೊಳ್ತಾನೆ. ಪರಿಹಾರವಾಗುತ್ತಲೇ ಅವನು ಗೊತ್ತಾಗುತ್ತೆ ನಾನು ಹಿಂದೂ ಮುಂದು ಈಗಲೂ ಯಾವಾಗಲೂ ಕರ್ತೃಭೋಕ್ತವಾದವನಲ್ಲ, ಅಕರ್ತೃ ಅಭೋಕ್ತವಾದ ಬ್ರಹ್ಮವೇ ನನ್ನ ಸ್ವರೂಪ, ನಾನು ಹಾಗೇ ಇರ್ತಕ್ಕವನು ಅಂತಂದ್ರೆ ತಿಳ್ಕೊಳ್ತಾರೆ. ಇದು ಬ್ರಹ್ಮಜ್ಞಾನದ ಸ್ವರೂಪ. ಏವಮೇವ ಚ ಮೋಕ್ಷ ಉಪಜ್ಯತೆ, ಹೀಗಾದಾಗಲೇ ಮೋಕ್ಷ ಹೊಂದೋದು. ಇದ್ದದ್ದಾದ ಬಂಧ ದುಃಖ ಕರ್ತೃತ್ವ ಭೋಕ್ತೃತ್ವ ಹೋಯಿತು ಅಂತಾದರೆ ಮತ್ತೆ ಬಂದ್ಬಿಡುತ್ತೆ. ಇದ್ದದ್ದಕ್ಕೆ ಹೋಗುವಿಕೆ ಇಲ್ಲ, ಇಲ್ಲದ್ದಕ್ಕೆ ಬರುವಿಕೆಯೂ ಇಲ್ಲ. ಅದು ಇದ್ದದ್ದಕ್ಕೆ ನಾಶವೂ ಇಲ್ಲ, ಇಲ್ಲದ್ದಕ್ಕೆ ಉಂಟಾಗುವಿಕೆಯೂ ಇಲ್ಲ. ಅದು ಅಬಾಧಿತವಾದಂತಹ ಉಪದೇಶ ನ್ಯಾಯ ನಾಶತ್ವ ವಿದ್ಯತೆಯ ಭಾವ. ಹಾಗಾದರೆ ನಿಜವಾಗಿ ಇದ್ದದ್ದಾದ ಕರ್ತೃತ್ವ ಭೋಕ್ತೃತ್ವ ಹೋಗುತ್ತೋ, ಇಲ್ಲದೇ ಇದ್ದದ್ದಾದ ಕರ್ತೃತ್ವ ಭೋಕ್ತೃತ್ವ ಹೋಗುತ್ತೋ, ಇಲ್ಲದೇ ಇದ್ದದ್ದು ಹೋಗುತ್ತೆ ಅಂದರೆ ಅದಕ್ಕೆ ಅರ್ಥ ಇಲ್ಲ. ಇಲ್ಲದೇ ಇದ್ದದ್ದು ಯಾಕೆ ಹೋಗ್ಬೇಕು ಅಂತ ಬರುತ್ತೆ. ಇದ್ದದ್ದಾದದ್ದು ಹೋಗುತ್ತೆ ಅಂದರೆ ಮತ್ತೆ ಬರುತ್ತೆ ಅಂತೀರಾ, ಏನು ಮಾಡಬೇಕು? ಹೌದು ಕಣಯ್ಯ, ಇಲ್ಲದೇ ಇದ್ದದ್ದನ್ನು ಇದೆ ಅಂತ ಅಂದ್ಕೊಂಡಿದ್ದೆಲ್ಲ ಅದನ್ನು ಬಿಟ್ಕೊಳ್ಳೋದನ್ನೇ ನಾವು ಹೋಗುತ್ತೆ ಅಂತ ನಾವು ಔಪಚಾರಿಕ ಹೇಳ್ತಿದ್ದೀವಿ ಹೊರತು ವಾಸ್ತವಿಕವಾಗಿ ಕರ್ತೃತ್ವ ಭಕ್ತೃತ್ವ ಆಗಲಿ ಮಿಥ್ಯಾಜ್ಞಾನವಾಗಲಿ ಇದ್ದದ್ದಾದದ್ದು ಹೋಯಿತು ಅಂತ ಅದನ್ನಲ್ಲ. ಇಲ್ಲದ್ದನ್ನು ಇದೆ ಅಂದ್ಕೊಂಡದ್ದನ್ನು ಬಿಟ್ಕೊಂಡೆ ಅಂತ ಒಪ್ಕೊಳ್ತೀವಿ. ಅದು ಇಲ್ಲದ್ದು ಅಂತೂ ನಾವು ಪೂರ್ತಿ ಹೇಳೋದಿಲ್ಲ, ಯಾಕಂದ್ರೆ ಇವನು ನಾನು ಅನುಭವಿಸ್ತಾ ಇದ್ದೀನಿ ಅಂದ್ಕೋತಾ ಇದ್ದಾನಲ್ಲ. ತತ್ವದೃಷ್ಟಿಯಿಂದ ಇಲ್ಲದ್ದಾಗಿದ್ದರೂ ಇವನ ಪಾಲಿಗೆ ಅದು ಇಲ್ಲದ್ದಾಗಿಲ್ವಲ್ಲ. ಇವನ ಪಾಲಿಗೆ ನನಗೆ ಕರ್ತೃತ್ವ ಭಕ್ತೃತ್ವ ಇದೆ ಮಿಥ್ಯಾಜ್ಞಾನ ಇದೆ ಅಂದ್ಕೊಂಡಿದ್ದಾನಲ್ಲ. ಆ ಅಂದ್ಕೊಂಡದ್ದನ್ನು ಬಿಟ್ಕೊಳ್ಳೋದನ್ನು ನಾವು ಹೋಗುತ್ತೆ ಅಂತಂತೆಯೇ ಹೊರತು ನಿಜವಾಗಿ ಅದು ವಾಸ್ತವ ಇರೋದಲ್ಲ ಅನ್ನೋದು ಪರಮ ಸಿದ್ಧಾಂತ ನಿಜ. ತುಂಬ ಚೆನ್ನಾಗಿದೆ ವಾಕ್ಯ. ಎಷ್ಟು ಭಾಷ್ಯಕಾರರು ಆಳವಾಗಿ ಬರಿತಾ ಇದ್ದಾರೆ ಅಂದರೆ ಮೂರು ಕಾಲದಲ್ಲೂ ನಾನು ಕರ್ತೃಭೌತ್ವ ಆದವನಾಗಿರಲಿಲ್ಲ ಎಂಬುದಾಗಿ ಅರಿಯುತ್ತಾನೆ ಅಂತ ಏನಿದೆ ಈ ರೀತಿ ಅರ್ಥದ್ದಾದರೆ ನಿಯ ಮೋಕ್ಷ ಹೊಂದತ್ತೆ ಅಂತ ಇದ್ದಾರೆ. ಅನ್ಯಥಾಹಿ ಅನಾದಿಕಾಲ ಪ್ರವರ್ತಾನಾಂ ಕರ್ಮಣಾಂ ಅನಾದಿಕಾಲ ಪ್ರವರ್ತಾನಾಂ ಕರ್ಮಣಾಂ ಕ್ಷಯಾಭಾವೇ ಕ್ಷಯಾಭಾವೇ ಮೋಕ್ಷಾಭಾವಸ್ಯ ಮೋಕ್ಷಾಭಾವಸ್ಯ. ಹೀಗಲ್ಲದೇನೇ ಇಲ್ಲ ಸ್ವಾಮಿ, ಅನೇಕ ಜನ್ಮ ಕೋಟಿ ಜನ್ಮಗಳಿಂದ ಅನಾದಿ ಸಂಸಾರ, ಅನಾದಿ ಅನಂತ ಸಂಸಾರ ಅಂತಾದರೆ ಮೋಕ್ಷದ ಆಸಕ್ತಿ ಬಿಟ್ಟರೆ ಆಯಿತು. ಸಂಸಾರಕ್ಕೆ ಆದಿಯೇ ಇಲ್ಲ, ಸಂಸಾರಕ್ಕೆ ಅಂತ್ಯವೇ ಇಲ್ಲ, ಏನು ಇಲ್ಲಿ ಆಪ್ಷನ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹಾಗಾಗ್ಬಿಟ್ರೆ ಅನಾದಿ ಕಾಲದಿಂದ ಉಂಟಾದದ್ದಾದ ಕರ್ಮಗಳಿಗೆ, ಕರ್ಮಗಳು ಅನಾದಿ ಕಾಲದಿಂದ ಉಂಟಾದದ್ದು ಅಂತ ಆದ್ದರಿಂದ ಅವುಗಳಿಗೆ ಕ್ಷಯವೇ ಇಲ್ಲ ಅಂತ ಏನಾದರೂ ಏಕಾಂತವಾಗಿ ಹಠ ಹಿಡಿದರೆ ಮೋಕ್ಷವೇ ಇಲ್ಲ ಅಂತಾಗತ್ತೆ. ಹಾಗೆ ಹಠ ಹಿಡಿಬಾರದು. ಯದ್ಯಪಿ ಸಂಸಾರಕ್ಕಾಗಿ ಆಗಲಿ ಕರ್ಮಕ್ಕಾಗಲಿ ಅದು ಇನ್ನ ಜನ್ಮಕ್ಕಾಗಲಿ ಆದಿ ಗೊತ್ತಾಗಲ್ಲ ಅನ್ನೋ ನಿಜ, ಆ ಅರ್ಥದಲ್ಲಿ ಅನಾದಿ ನಿಜ. ಆದರೆ ಯಾವಾಗಲೂ ಇಲ್ಲದ್ದಾಗಿರ್ತಕ್ಕಂಥದ್ದಾದ ಅದಕ್ಕೆ ಅನಾದಿ ಅಂತ ಹೇಳ್ತಾ ಇದೀವಿ ಹೊರತು ಇದ್ದದ್ದಾದ ಸಂಸಾರಕ್ಕೆ ಕರ್ಮಕ್ಕೆ ಅವಿದ್ಯೆಗೆ ಅನಾದಿ ಹೇಳ್ತಾ ಇಲ್ಲ. ಇಲ್ಲದ್ದನ್ನು ಇದೆ ಅಂತ ಅಂದ್ಕೊಂಡಿರೋದು ಎಲ್ಲ ಜನ್ಮಕ್ಕೂ ಸಮಾನ. ಯಾವ ಜನ್ಮದಲ್ಲೂ ಅವನು ನಿಜವಾಗಿ ಅವಿದ್ಯೆ ಆಗಲಿ ಕಾಮವಾಗಲಿ ಪುಣ್ಯಪಾಪಗಳಾಗಲಿ ಕರ್ಮಗಳಾಗಲಿ ಯಾವುದು ಇರೋದಲ್ಲ. ಅದು ವ್ಯವಹಾರ ದೃಷ್ಟಿಯಿಂದ ಸಾಮಾನ್ಯವಾಗಿ ನೋಡಿದಾಗ ನಾವು ಇವಾಗ ಪುಣ್ಯಪಾಪನ ಕೂಡ್ಕೊಂಡಿದ್ದೀವಿ, ಜನ್ಮದಿಂದ ಕೂಡ್ಕೊಂಡಿದ್ದೀವಿ ಅಂತಂದರೆ ಇದು ಯಾವಾಗಿಂದ ಬಂತು ಅಂತ ಕೇಳಿದ್ರೆ ಇದಕ್ಕೆ ಆದಿ ಹೇಳೋಕ್ಕಾಗಲ್ಲ. ಸಂಸಾರಕ್ಕೆ ಆದಿಯನ್ನು ಹೇಳೋಕ್ಕಾಗಲ್ಲ. ಸಂಸಾರ ಅನಾದಿ ಆದಮೇಲೆ ಅಂತ ಹೇಗಾಗುತ್ತೆ? ಅನಾದೇ ರಂತವತ್ವಂಚ ಸಂಸಾರಸ್ಯ ನಶೇಷ್ಯತಿ ಅನಂತತಃ ಚ ಆದಿಮತಃ ಮೋಕ್ಷಸ್ಯ ನ ಭವಿಷ್ಯತಿ. ಆದಿಯನ್ನುಳ್ಳ ಮೋಕ್ಷಕ್ಕೆ ಅನಂತತ್ವ ಹೊಂದಲ್ಲ, ಅನಾದಿಯಾದ ಸಂಸಾರಕ್ಕೆ ಅಂತವೂ ಹೊಂದಲ್ಲ. ಯಾವಾಗ ನೀವು ಕೈ ಬಿಡ್ತೀರಾ? ಮೋಕ್ಷನ ಕೈ ಬಿಡ್ತೀರೋ ಸಂಸಾರ ಕೈ ಬಿಡ್ತೀರೋ? ಅದನ್ನು ಕೈ ಬಿಡಲೇಬೇಕು. ಯಾಕೆ? ಆದಿ ಉಳ್ಳದ್ದಾದ ಒಂದು ಮೋಕ್ಷ ಅಂದ್ಕೊಂಡ್ರೆ ಅದು ಅಂತ ಉಳ್ಳದ್ದಾಗಲೇಬೇಕು. ಅನಾದಿಯಾದದ್ದು ಸಂಸಾರ ಅಂದರೆ ಅದು ಅನಂತವಾದದ್ದಾಗಲೇಬೇಕು. ಇದು ಒಂದಕ್ಕೊಂದು ಕಾಂಟ್ರವರ್ಸಿ, ಇದು ವಿರುದ್ಧ. ಅದು ಅಂದರೆ ಏನು ಮಾಡಬೇಕಾಗತ್ತೆ ಅಂದರೆ ಇದರ ಅನಾದಿ ಅನಂತತ್ವ ಸಂಸಾರದ್ದು
ಅಜ್ಞಾನ ಕಲ್ಪಿತವಾದದ್ದಾದ್ರೂ ಗೊತ್ತಾಗೋಲ್ಲ ಯಾವಾಗ ಶುರುವಾಯಿತು ಯಾವಾಗ ಮುಗಿಯುತ್ತೆ ಇದರ ಸ್ವಲ್ಪ ಅದು ಗೊತ್ತಾಗಲ್ಲ ಅನ್ನೋ ಅರ್ಥದಲ್ಲಿ ಅನಾದಿ. ಆದರೆ ಮೋಕ್ಷ ತತ್ವಜ್ಞಾನ ಉಂಟಾದ ಮೋಕ್ಷ ವಸ್ತುತಂತ್ರ ಪರಮಾರ್ಥವಾದದ್ದಾದ್ದರಿಂದ ಯಾವತ್ತಿಗೂ ನಮ್ಮ ಸ್ವರೂಪಕ್ಕೆ ಅಜ್ಞಾನ ಕಾಮಕರ್ಮಗಳ ಸಂಬಂಧವಿಲ್ಲವಾದ್ದರಿಂದ ನಾವು ನಿತ್ಯ ಮುಕ್ತರೇ. ಅದನ್ನು ಗುರುತಿಸ್ಕೊಳ್ಳೋದೇನಿದೆ ಅದೇ ಮೋಕ್ಷ. ಅದು ಒಂದ್ಸಲ ಗುರುತಿಸ್ಕೊಂಡಾದ್ಮೇಲೆ ಅಜ್ಞಾನ ಹೋದ್ಮೇಲೆ ಮತ್ತೆ ಅಜ್ಞಾನ ಬರೋಲ್ಲ. ಹೀಗಲ್ಲದೆ ಅನಾದಿ ಕಾಲದಿಂದ ಉಂಟಾದದ್ದಾಗಿರುವ ಕರ್ಮಗಳಿಗೆ ಕ್ಷಯವೇ ಇಲ್ಲ ಅಂತಾದರೆ ಮೋಕ್ಷವೇ ಇಲ್ಲ ಅನ್ನುವಂತಹ ಪ್ರಸಂಗ ಬಂದ್ಬಿಡುತ್ತೆ. ನಚ ದೇಶಕಾಲ ನಿಮಿತ್ತಾಪೇಕ್ಷೋ ಮೋಕ್ಷ ಕರ್ಮ ಫಲವತ್ ಭವಿತುಮರ್ಹತಿ. ಹಗಲಿಂದ ಸ್ವಾಮಿ ಜ್ಯೋತಿಷ್ಠೋಮಾದಿ ಕರ್ಮವು ಒಂದಾನೊಂದು ಸ್ವರ್ಗ ಎಂಬ ದೇಶದಲ್ಲಿ ಒಂದಷ್ಟು ಕಾಲ ಫಲವನ್ನು ಕೊಡುವ ಹಾಗೆಯೇ ವೇದಾಂತ ವಿಹಿತವಾದ ಆತ್ಮಜ್ಞಾನದಿಂದ ಆಗುವ ಮೋಕ್ಷವು ಕೂಡ ಒಂದೊಂದು ದೇಶಕಾಲದಲ್ಲಿ ಒಂದಷ್ಟು ದಿವಸ ಫಲ ಕೊಡುವಂಥದ್ದು ಹಾ ಕಲ್ಪನೆ ಮಾಡೋಕೆ ಬರೋಲ್ಲ. ಕರ್ಮಫಲದ ಸಾಮಾನ್ಯ ಹೋಲಿಕೆ ಮೋಕ್ಷಕ್ಕಿಲ್ಲ. ಕರ್ಮಫಲದ ಕರ್ಮಫಲದ ಜಾತಿಯೇ ಒಂಥರ, ಅದು ಉತ್ಪಾದ್ಯ ಆಪ್ಯ ಸಂಸ್ಕಾರ ಕಾರ್ಯ, ಮೋಕ್ಷ ನಾಲ್ಕು ಅಲ್ಲ. ಹಾಗಾಗಿ ದೇಶಕಾಲ ನಿಮಿತ್ತವನ್ನು ಅಪೇಕ್ಷಿಸಿಕೊಂಡದ್ದು ಮೋಕ್ಷ ಕರ್ಮಫಲದಂತೆ ಅಂದರೆ ಆ ರೀತಿಯವೂ ಕೂಡ ಇದನ್ನು ಸಮಾಧಾನ ಹೇಳಬಾರ್ದು, ಆ ರೀತಿಯೂ ಇದನ್ನು ವಿಭಾಗ ಮಾಡೋದು ಬರೋಲ್ಲ, ಹಾಗೂ ಹೇಳಬಾರ್ದು ತಪ್ಪು. ಹಾಗೆ ಹೇಳ್ಬಿಟ್ರೆ ಏನಾಗುತ್ತೆ? ಅನಿತ್ಯತ್ವ ಪ್ರಸಂಗ. ಹಾಗೆ ನಾವು ಸ್ವರ್ಗಫಲದಂತೆಯೇ ಮೋಕ್ಷವು ಒಂದು ಫಲ ಅಂತ ಆದರೆ ಅನಿತ್ಯವಾಗ್ಬಿಡುತ್ತೆ, ಆಮೇಲೆ ಆ ವೇದಾಂತ ಶಾಸ್ತ್ರ ವಿಶ್ವಾಸ ಹೊರಟೋಗ್ಬಿಡುತ್ತೆ. ನಾಶ್ಚ ಕೃತ ಅಕೃತ ಪದಾರ್ಥ ಅದು ಮೋಕ್ಷ ಅಂದ್ರೆ ನಿತ್ಯ ಪದಾರ್ಥ. ಅವನೇ ಇದಿಲ್ಲ ಪುಣ್ಯಪಾಪಿ ಧೂಯ ನಿರಂಜನ ಪರಮಂ ಸಾಮ್ನ ಪೈಕಿ. ಪುಣ್ಯಪಾಪ ಪರಮಾತ್ಮನ ಆಗ್ಬಿಡ್ತಾನೆ, ಬ್ರಹ್ಮನ ಆಗ್ಬಿಡ್ತಾನೆ, ಮತ್ತೆ ಅವನಿಗೆ ಸಂಸಾರ ಜನ್ಮಾದಿಗಳು ಇಲ್ಲ ಅಂತ ಈ ರೀತಿ ಹೇಳ್ತಾ ಇರೋದು ಶುಚಿವಾಕ್ಯಗಳೆಲ್ಲ ತಪ್ಪಾಗ್ಬಿಡುತ್ತೆ, ಮಿದ್ದೋಗ್ಬಿಡುತ್ತೆ. ಪರೋಕ್ಷತ್ವ ಅನುಭವತ್ತೆಷ್ಟ ಜ್ಞಾನಫಲಸ್ಯ ಬ್ರಹ್ಮಾಧಿಗಮೇ ದುರಿತಕ್ಷಯಿತ. ಜ್ಞಾನದ ಫಲ ಪರೋಕ್ಷವಾಗುವುದು ಹೊಂದುವಲ್ಲ, ಕರ್ಮಫಲ ಪರೋಕ್ಷವಾಗುತ್ತೆ. ಸೋಮ್ಯಾಗ ಮಾಡಿದರೆ ಸ್ವರ್ಗ ಇಲ್ಲ, ಕಾಯ್ಬೇಕು, ಹೋಗ್ಬೇಕು. ನೀನು ಫಲವತ್ತರವಾದ ಅಡ್ಡಿ ಏನಾದರೂ ಕರ್ಮ ಇದ್ರೆ ಸೋಮ್ಯಾಗ ಮಾಡಿ ತಡೆಯಾಗ್ಬಿಡುತ್ತೆ. ಅದಕ್ಕೆ ಆಗ ಇನ್ನೊಂದು ಜನ್ಮ ತಗೊಂಡು ಅದ್ಭುತ ಸ್ವಲ್ಪ ಹೋಗಕ್ಕೆ ಹೋಗ್ಬೇಕಾಗುತ್ತೆ. ಹೇಳೋಕ್ಕಾಗಲ್ಲ ಏನೇನು ಅಡ್ಡಿ ಇದೆ, ಏನೇನು ತೊಂದರೆ ಇದೆ ಯಾವುದಕ್ಕೆ ಅಂತ ಹೇಳೋಕ್ಕಾಗಲ್ಲ. ಈ ಪುರಾಣಗಳ ಕಥೆಯಲ್ಲಿ ಆಯಾ ಕ್ಷೀರ ಜನ್ಮ ಪಡ್ಕೊಂಡು ವಿರಾಧಾನ ಅಂತ ರಾಕ್ಷಸ ಆಗಿದ್ದಲ್ಲ, ಅವನು ರಾಮ ಸಂಹಾರ ಮಾಡ್ಕೊಂಡ್ಮೇಲೆ ತೇಜೋಮಿಷ ತಗೊಂಡು ಹೊರಟೋದ, ಶರಭಂಗರು ಹೊರಟಿದ್ದು, ಅದನ್ನು ಶರಭಂಗರು ಪುಣ್ಯಾತರಾಗಿದ್ದರು. ಇನ್ನೆಷ್ಟೋ ರಾಕ್ಷಸರನ್ನೆಲ್ಲ ಪರಮಾ ರಾಮ ಉದ್ಧಾರ ಮಾಡ್ದ ಅಂತ ಕಥೆ ಬರುತ್ತಲ್ಲ. ಏನೋ ಶಾಪ ನಿಮಿತ್ತದಿಂದ ನೀಚ ಯೋನಿ ಪಡ್ಕೊಂಡಿರ್ತಾರೆ, ಆ ನೀಚ ಯೋನಿಯ ಕರ್ಮ ಸವದ ಕೂಡಲೇ ಮತ್ತೆ ಹೊರಟೋಗ್ತಾರೆ. ಅದು ನಿಮಿತ್ತ ಬೇರೆ, ರಾಮಾದಿಗಳು ಬಂದು ಅದನ್ನು ಸಹಿಸಬಹುದು, ಅವರೇ ಅದನ್ನು ಅನುಭವಿಸಿ ಮುಗಿಸಿ ಹೊರಟೋಗ್ಬೋದು. ಕಲ್ಮಾಶಪ ಅದನಿಗೆ ನೀಚೆಯ ರಾಕ್ಷಸ ಜನ್ಮ ಬಂತು, ಆಮೇಲೆ ಅದು ಇದರಿಂದ ಹೋಯ್ತು ನಿಮಿತ್ತಿಂದ ವಸಿಷ್ಠವಾಗಿ ಮತ್ತು ಹೋಯ್ತು ಇದರ ಮಕ್ಕಿಂದ ಹೋಯ್ತು ಅಂತ ಉತ್ತಂಕರ ಆಕಿಂದ ಉತ್ತಂಕ ಬಂದು ಅದನ್ನು ಮಾಡಿಸಿದ ಅಂತ. ಏಯ್ ಈ ರಾಜ ಇಂಥದ ಇದು ಅಂತ ಹೇಳಿ ಸ್ಮರಣೆ ಮಾಡಿಸ್ಬಿಟ್ಕಾಳ್ದ ಅಂತ ಆಕೆ. ಹೀಗೆ ನಿಮಿತ್ತ ಕರ್ಮವಾಗ್ಬೋದು, ವಾಕ್ಯ ಇರ್ಬೋದು, ಮಹಾತ್ಮರ ದರ್ಶನ ಆಗ್ಬೋದು, ಅನೇಕ ಇರ್ಬೋದು. ನಿಮಿತ್ತ ಏನು ಗೊತ್ತಲ್ಲ, ಒಟ್ಟು ಮೇಲೆ ಜ್ಞಾನದ ಫಲವಾದ ಮೋಕ್ಷ ಪರೋಕ್ಷವಾಗುವುದು ಅಂತ ಹೊಂದಲ್ಲ. ಅದು ಇಲ್ಲಿಯೇ ಸ್ವಾನುಭವ ವೇದ್ಯ, ತನ್ನ ಜ್ಞಾನ ಸಮಕಾಲದಲ್ಲಿಯೇ ತಾನಾಗಿ ಮೂಡಿ ಬರುವಂಥ ಅನುಭವ, ಅದು ಗೊತ್ತಾಗುವ ಅನುಭವ. ಅದು ಯಾವಾಗಲೂ ಫುಲ್ ಸೆಟ್ ಸೆಟ್ ಆಗ್ಬಿಡ್ತಾನೆ, ಅಲ್ಲೇ ನಿಂತು ಅಲ್ಲೇ ನಿಂತುಬಿಡ್ತಾನೆ, ಮತ್ತು ಅದನ್ನು ಕದಲೋ ಪ್ರಶ್ನೆ ಇಲ್ಲ. ಆದ್ದರಿಂದ ಬ್ರಹ್ಮಜ್ಞಾನವಾಗುತ್ತಲೇ ಬ್ರಹ್ಮಜ್ಞಾನವಾದ್ರೆ ಸತಿ ಅದು ಕೊಡಲಿ ಸಮಸ್ತ ದುರಿತಗಳ ಕ್ಷಯ. ಇದು ದುರಿತ ಶಬ್ದದಿಂದ ಪಾಪ ಪುಣ್ಯವನ್ನು ತಗೊಂಡು ಸಮಸ್ತ ಪುಣ್ಯ ಪಾಪಗಳು ಅಷ್ಟು ಕೂಡ ಕ್ಷಯವಾಗುತ್ತೆ. ಪುಣ್ಯವೂ ಉಳಿಯಲ್ಲ ಅವರಲ್ಲಿ, ಪಾಪವೂ ಉಳಿಯಲ್ಲ. ಇನ್ನು ಪ್ರಾರ್ಥ ಕರ್ಮ ಒಂದಿರುತ್ತೆ ವ್ಯವಹಾರ ದೃಷ್ಟಿಯಿಂದ ಹೇಳ್ತಾರೆ. ಯಾಕೆಂದರೆ ಜ್ಞಾನಿಗಳು ಅಂತ ನಮಗೆ ಅಜ್ಞಾನಿಗಳಿಗೆ ಜ್ಞಾನಿ ಬೇಕಲ್ಲ, ಅವ್ರ ಕಣ್ಣ ದಾರಿ ತೋರಿಸೋರು ಉಪದೇಶಕರು. ಜ್ಞಾನಿಗೂ ಜ್ಞಾನವಾಗುತ್ತಲೇ ಎಲ್ಲ ಕರ್ಮ ಹೋಗಿ ಶರೀರವೂ ಬಿದ್ದು ಹೋಗ್ಬಿಟ್ರೆ ಜ್ಞಾನಿಗಳೇ ಇಲ್ಲ ಅಂತ ಆಗ್ಬಿಡ್ತಾರೆ ವ್ಯವಹಾರದಲ್ಲಿ.
ಅವಾಗ ಜ್ಞಾನ ಹೇಳ್ತಾ ಹೋಗ್ಬಿಟ್ರು ತದ್ವಿಜ್ಞಾನಾರ್ಥಂ ಸ ಗುರುಮೇವ ವಾಕ್ಯಗಳ ಅರ್ಥವೇ ಇಲ್ಲ. ತದ್ವಿದ್ಯೆ ಪ್ರತಿಪಾದೇನ ಪರಿಪಷ್ಟೇನ ಯಾವುದೇ ಕ್ಷಿಂಚಿದೆ ಜ್ಞಾನ ಜ್ಞಾನ ಅದೆಲ್ಲ ಇಲ್ಲವೇ ಇಲ್ಲ ಆಗುತ್ತೆ. ಜ್ಞಾನವಾಗಿಗೂ ಕೂಡ ಶರೀರ ಬಿದ್ದೋಗುತ್ತೆ ಅಂದರೆ ಹಾಗೆ ಬಿದ್ದೋಗಲ್ಲ. ಜ್ಞಾನ ಇರೋದಕ್ಕೂ ಜ್ಞಾನ ಇಲ್ಲದಿರೋದಕ್ಕೂ ಶರೀರಕ್ಕೂ ಸಂಬಂಧವೇ ಇಲ್ಲ. ಶರೀರವಿರೋದಕ್ಕೂ ಇಲ್ಲದಿರೋದಕ್ಕೂ ಕರ್ಮ ಕಾರಣ, ಜ್ಞಾನವಾಗೋದಕ್ಕೂ ಆಗದಿರೋದಕ್ಕೂ ಅವನ ಪ್ರಯತ್ನ ಕಾರಣ. ಪ್ರಯತ್ನದಿಂದ ಜ್ಞಾನವಾಗೋದೇ ಹೊರತು ಕರ್ಮದಿಂದ ಜ್ಞಾನವಾಗೋದಿಲ್ಲ. ಕರ್ಮದಿಂದ ಸುಖ ದುಃಖಗಳು ಹರ್ಷ ವಿಷಯ ಫಲ ಆಗ್ತಾ ಆಮೇಲೆ ನೀವು ಏನು ಮಾಡ್ಬೋದು? ಸತ್ಯಜ್ಞಾನವಾದ ಸತ್ಯಜ್ಞಾನ ಬೇಕು ಅಂತ ಕರ್ಮ ಆಯಿತು ಅಂತ ನೀನು ಫಲದಿಂದ ಊಹೆ ಮಾಡ್ಬೋದು. ಅದ್ಯಾತಕ್ಕೆ ಅದು ಪ್ರಯತ್ನ ಮಾಡೋದಕ್ಕೆ ತಪ್ಪಿಸೋಕ್ಕಲ್ಲ. ಪ್ರಯತ್ನ ಮಾಡಿಯೂ ಜ್ಞಾನವಾಗದೆ ಹೋದರೆ ಸಮಾಧಾನಕ್ಕೆ ಅಷ್ಟೇ. ಒಟ್ಟ ಮೇಲೆ ತತ್ವಜ್ಞಾನವೆಂಬುದು ಇವನ ವಿವೇಕದಿಂದ, ಇವನ ಶಮದಮಾದಿ ಗುಣದಿಂದ, ಅಂತರ್ಮುಖತೆ, ತನ್ನಿಷ್ಠತೆ, ತತ್ಪರತೆ, ಅದರಿಂದ ತತ್ವಜ್ಞಾನ ಆಗುತ್ತೆ. ಓಂ ಇತರಸ್ಯಾಪ್ಯಂ ಅಸಂಶ್ಲೇಷ ಪಾತೇತು. ಇತರಸ್ಯ ಭಾಷೆ ಹೇಳ್ಕೊಂಡಿದ್ದಾರೆ ಮನದಲ್ಲಿ. ಹಿಂದಿನ ಅಧಿಕದಲ್ಲಿ ಪಾಪಕರ್ಮ ಒಂದನ್ನೇ ಇಟ್ಕೊಂಡು ಇತರಸ್ಯ ಆದರೆ ಪುಣ್ಯಕರ್ಮಣಃ ಅಪಿ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಅಧಿಕರಣದಲ್ಲಿ ಪಾಪವನ್ನು ಪುಣ್ಯವನ್ನು ಸೇರಿಸಿಲ್ಲ ಅವರು. ನಾನು ಅರ್ಥ ಸೇರಿಸಿದ್ದೆ ಹೊರತು ಭಾಷ್ಯಕಾರರು ಸೂತ್ರಕಾರರು ಪಾಪ ಒಂದನ್ನೇ ಇಟ್ಕೊಂಡು ಪಾಪವಲ್ಲ ಕ್ಷಯವಾಗುತ್ತೆ ಬರೋದಿಲ್ಲ ಅಂದರು. ಆದರೆ ಪುಣ್ಯವೇನಾಗುತ್ತೆ ಅಂದರೆ ಈ ಸೂತ್ರ ಇತರಸ್ಯಾಪಿ ಪುಣ್ಯಸ್ಯ ಕರ್ಮಣಃ ಅಪಿ. ಪುಣ್ಯಕರ್ಮಗಳು ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಮುಂದೆ ಮಾಡುವಂಥದ್ದು ಯಾವುದು ಹೇಳ್ಕೊಂಡಿಲ್ಲ. ಪಾತೆ ಹೆಚ್ಚು ಶರೀರ ಪಾತವಾದ ಮೇಲೆ ವರ್ತಮಾನ ಪುಣ್ಯ ಪಾಪಗಳು ತಾನೇ ಹೋಗುತ್ತೆ. ಪಾತೆ ಹೆಚ್ಚು ಶರೀರ ಪಾತೆ ಇಲ್ಲ. ಇತರಸ್ಯ ಅಪಿ ಏವಂ ಅಸಂಶ್ಲೇಷ ಪಾತೆ ತು. ಹೌದು, ಷಟ್ ಪದಂ ಸೂತ್ರ ಕರೆಕ್ಟ್. ಷಟ್ ಪದಾನಿ ಅಸ್ಮಿನ್ ಸೂತ್ರ ಷಟ್ ಪದಂ, ಆರು ಪದಗಳಿದೆ. ಇತರಸ್ಯ ಪುಣ್ಯಸ್ಯ ಅಪಿ ಏವಂ ಇತ್ಯುಕ್ತೆ ಪಾಪಕರ್ಮವತ್ ಅಸಂಶ್ಲೇಷ ತು ಸಂಪೂರ್ಣ ಕ್ಷಯ ಪಾತೆ ಶರೀರ ಪಾತೆ. ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಅಂದ್ರೆ ಹೇರೆ ಇರೋದಕ್ಕೆ ಕಾರಣ ಇಲ್ವಲ್ಲ. ಹೇರೆ ಹೇಗೆ ನಿಂತ್ಕೊಂಡಿದೆ? ಹೇರೆ ಬಿದ್ದೋಗ್ಬೇಕಾಗಿತ್ತಲ್ಲೋ ಅಂತ ಕೇಳಿದ್ದಕ್ಕೆ ಇಲ್ಲ ಇಲ್ಲ, ಮುಕ್ತೇಶ್ವರು ಬಿಟ್ಟಬಾರದಂತೆ ಪ್ರಾರ್ಧ ಕರ್ಮ ಮಾತ್ರ ಅದು ಇರೋ ಅದು ಲೋಕದ ಕಡೆಯಿಂದ ಜನರ ಕಡೆಯಿಂದ ಹೇಳಿದ್ದೆ ಹೊರತು ಸ್ವಾನುಭವದ ಕಡೆಯಿಂದ ಹೇಳಿದ್ದಲ್ಲ. ತನ್ನ ಅನುಭವದ ಕಡೆಯಿಂದ ಅವನು ಶಿಷ್ಯಪಿ ಕಾಲೇಶು ಬ್ರಹ್ಮವಿತ್ ನಾಹಂಕರ್ತ ನಾಮ ಹೋಗ್ತಾ ಇತ್ತು ಅವಗಚ್ಚತಿ ಅಂತ ಹೇಳಿದ್ದರಿಂದ ಅದು ಪ್ರಬಲ, ಅದಕ್ಕೆ ಅಮೆಂಡ್ಮೆಂಟ್ ಇಲ್ಲ. ಇದೆಯಲ್ಲ ಇನ್ನು ಪ್ರಾರ್ಥ ಕರ್ಮ ಒಂದು ಇರಬೇಕಲ್ಲ ವ್ಯವಹಾರಕ್ಕೆ ಅನ್ನೋದು ಗೌಣ. ಅದು ಇಟ್ಕೊಂಡು ಹೇಳಿದ್ರು ಎರಡು ಅನ್ನೋ ದೃಷ್ಟಿಯಲ್ಲಿ, ವ್ಯವಹಾರ ದೃಷ್ಟಿ. ವ್ಯವಹಾರ ದೃಷ್ಟಿಯಿಂದ ಜ್ಞಾನಿ ಪ್ರಾರ್ಥ ಕರ್ಮ ಉಳ್ಳವನಾಗಿರ್ತಾನೆ ಅಂತ. ಪರಮಾರ್ಥ ದೃಷ್ಟಿಯಿಂದ ಜ್ಞಾನಿಯ ಸ್ವಾನುಭವ ದೃಷ್ಟಿಯಿಂದ ಈಗಲೂ ಒಂದು ಪುಣ್ಯಪಾಪ ಸಂಬಂಧ ಇಲ್ಲ. ಇಲ್ಲಿ ಜ್ಞಾನಿ ಬ್ರಹ್ಮವೇ ಇದ್ದಾನೆ, ಬ್ರಹ್ಮಕ್ಕೆ ಪುಣ್ಯಪಾಪ ಹೇಗಿದೆಯೋ ಜ್ಞಾನಿಗೂ ಪುಣ್ಯಪಾಪ ಇಲ್ಲ. ಪೂರ್ವಸ್ಮಿನ್ ಅಧಿಕರಣೆ ಪೂರ್ವಸ್ಮಿನ್ ಅಧಿಕರಣೆ ಬಂಧಹೇತೋ ಅಘಸ್ಯ ಸ್ವಾಭಾವಿಕಸ್ಯ ಅಶ್ಲೇಷ ವಿನಾಶೌ ಜ್ಞಾನ ನಿಮಿತ್ತೌ ಶಾಸ್ತ್ರ ವ್ಯಪದೇಶ ನಿರೂಪಿತೌ. ಹಿಂದಿನ ಅಧಿಕರಣದಲ್ಲಿ ನನ್ನ ಮಾತುಗಳು ಎರಡು ತಗೊಂಬ ಆಯುರ್ವೇದ ಹಾ. ಹಿಂದಿನ ಅಧಿಕರಣ ಅಂದರೆ ಇದು ಯಾವುದು? ತದಿದಮ ಉತ್ತರ ಪೂರ್ವಾಘಯೋ. ಆ ಅಧಿಕರಣದಲ್ಲಿ ಅದೇ ಅಷ್ಟ ಒಂದೇ ಸುತ್ತಕ್ಕೊಂದು ಅಧಿಕರಣ, ಇದು ಒಂದೇ ಸುತ್ತಕ್ಕೊಂದು ಅಧಿಕರಣ. ಕೆಲವು ಅಧಿಕರಣ ಒಂದೊಂದೇ ಸೂತ್ರ, ಏನು ಮಾಡೋಕ್ಕಾಗಲ್ಲ. ಹಿಂದಿನ ಅಧಿಕರಣದಲ್ಲಿ ಬಂಧಕ್ಕೆ ಸಂಸಾರ ಬಂಧಕ್ಕೆ ಕಾರಣವಾಗಿರೋದು ಅಘ ಪಾಪ,
ಆ ಪಾಪ ಸ್ವಾಭಾವಿಕವಾಗಿ ಅಂದರೆ ಅವಿದ್ಯಾ ಸ್ವಭಾವನೆ ಉಂಟಾಗುವುದು ಅಂತ. ಸ್ವಾಭಾವಿಕ ಅಂದರೆ ಬೆಂಕಿ ಬೀಸಿದ್ದು ಸ್ವಾಭಾವಿಕ ಅಲ್ಲ, ಅವಿದ್ಯಾ ಸ್ವಭಾವದಿಂದ ಉಂಟಾದದ್ದು. ಆ ಪಾಪಕ್ಕೆ ಮುಂದಿಂದು ಅಂಟಲ್ಲ ಅಂತೂ ಹಿಂದಿನ ನಾಶವಾಗುತ್ತೆ ಅಂತೂ ಎರಡು ಜ್ಞಾನ ನಿಮಿತ್ತವಾಗುತ್ತೆ ಅಂತ. ತತ್ವಜ್ಞಾನ ಪಡ್ಕೊಂಡಿದ್ದರ ನಿಮಿತ್ತದಿಂದ ಮುಂದೆ ಮಾಡುವ ಪಾಪದ ಯಾವುದು ಉಂಟಲ್ಲ ಅವನಿಗೆ, ಹಿಂದೆ ಜನ್ಮಗಳು ಮಾಡಿದ ಪಾಪವೆಲ್ಲ ಕ್ಷಯವಾಗತ್ತೆ ಅನ್ನುವಂತಹ ಈ ವಿಚಾರವನ್ನು ಶಾಸ್ತ್ರವು ತಿಳಿಸ್ತಾ ಇರೋದ್ರಿಂದ ಎಂಬುದಾಗಿ ನಾವು ನಿರೂಪಣೆ ಮಾಡಿದ್ದೀವಿ. ನನ್ನ ಅನುಭವ ಅಥವಾ ಜನರ ಅನುಭವ ಅಥವಾ ಯಾರದೋ ಒಬ್ಬನ ಒಪಿನಿಯನ್ ಆಗಂಟು ನಾನು ಹೇಳ್ತಾ ಇಲ್ಲ. ಶಾಸ್ತ್ರದ ಒಂದು ಚೌಕಟ್ಟಲ್ಲೇ ನಾನು ತೀರ್ಮಾನ ಮಾಡ್ಕೊಂಡು ಚರ್ಚೆ ಮಾಡ್ತಾರೆ. ಶಾಸ್ತ್ರ ವಾಕ್ಯಾರ್ಥವೇ ಹೊರತು ಯಾರ ವೈಯಕ್ತಿಕ ಅನುಭವವೂ ಅಲ್ಲ, ಯಾರ ಮಹಾತ್ಮರ ವಾಕ್ಯಕ್ಕೂ ಅಲ್ಲ. ಶಾಸ್ತ್ರವಾಕ್ಯವೇ ಪ್ರಮಾಣ, ಅದು ಏನು ಹೇಳುತ್ತೋ ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರನಾಮ ವೇದ ಉಪನಿಷತ್ತು, ಅದರ ಒಂದು ಅದರಲ್ಲಿ ಹೇಳಿದ ಒಂದು ನಿರೂಪಣೆಯಿಂದ ಅದನ್ನು ಗೊತ್ತು ಮಾಡಿದ್ದಾಯಿತು. ಹಾಗಾದರೆ ಧರ್ಮಸ್ಯ ಪುನಃ ಶಾಸ್ತ್ರೀಯತ್ವ ಶಾಸ್ತ್ರೀಯ ಜ್ಞಾನೇನ ಅವಿರೋಧ ಇತ್ಯಾಶಂಕ್ಯ ನಿರಾಕರಣಾಯ ಪೂರ್ವಾಧಿಕರಣ ನ್ಯಾಯಾದಿವೇಷ ಕ್ರಿಯತೆ. ಧರ್ಮ ಇದೆಯಲ್ಲ, ಧರ್ಮ ಅಂದರೆ ಪುಣ್ಯ, ಅಗ್ನೋತ್ತಾದಿ ಕರ್ಮದ ಫಲ ಇರ್ಬೋದು, ಉಪಾಸನಾ ಪೂಜೆ ಜಪ ವ್ರತ ಎಲ್ಲೇ ತೀರ್ಥಕ್ಷೇತ್ರ ದಾನ ಈ ಪುಣ್ಯ ಇದೆಯಲ್ಲ, ಅದು ಅದು ಶಾಸ್ತ್ರೀಯವಾದದ್ದಾದ್ದರಿಂದ ಶಾಸ್ತ್ರ ಹೇಳಿದ್ದರಿಂದ ಮಾಡಿದ್ದಾನೆ ಮಾಡಿದ್ದಾನೆ ಆದ್ದರಿಂದ ಅದು ಜ್ಞಾನವು ಶಾಸ್ತ್ರದಲ್ಲೇ ಉಂಟಾದದ್ದಾದನು, ಅದಕ್ಕೆ ಅದಕ್ಕೆ ವಿರೋಧ ಆಗೋಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನವು ಶಾಸ್ತ್ರೀಯವಾಗಿರ್ತಕ್ಕಂಥದ್ದಾಗಿದೆ, ಪುಣ್ಯಕರ್ಮವು ಶಾಸ್ತ್ರೀಯವಾದದ್ದಾಗಿದೆ ಅಂತ. ಆದ್ದರಿಂದ ಪುಣ್ಯಕರ್ಮದಿಂದುಂಟಾದ ಪುಣ್ಯಕ್ಕೂ ಶಾಸ್ತ್ರದಿಂದ ಉಂಟಾಗಿರೋ ಆತ್ಮಜ್ಞಾನಕ್ಕೂ ವಿರೋಧ ಇರೋದು ಸರಿಯಾಗಲ್ಲ, ಹೊಂದಲ್ಲ, ವಿರೋಧ ಇರಬಾರದು. ಎರಡು ಶಾಸ್ತ್ರೀಯವಾದದ್ದಾದ್ದರಿಂದ ವಿರೋಧವಾಗಬಾರ್ದಲ್ಲ ಎಂಬುದಾಗಿ ಸಂದೇಹ ಮಾಡಿಕೊಂಡು ಈಗ ಅದನ್ನು ನಿರಾಕರಣೆ ಮಾಡಬೇಕಾಗಿ ಇಲ್ಲ, ಅದು ಕೂಡ ಹೊರಟು ಹೋಗುತ್ತೆ, ಪುಣ್ಯವೂ ಕೂಡ ಅವನಿಗೆ ಇರೋದಿಲ್ಲ ಎಂಬುದನ್ನು ತೋರಿಸೋದಕ್ಕೋಸ್ಕರ ಹಿಂದಿನ ಅಧಿಕಾರದ ನ್ಯಾಯವನ್ನು ಮಾತ್ರ ತಗೊಳ್ತಾರೆ, ವಿಷಯ ತಗೊಳ್ಳಲ್ಲ. ನ್ಯಾಯ ಏನಿದೆಯೋ ಆ ನ್ಯಾಯವನ್ನು ಇದಕ್ಕೆ ಎಕ್ಸ್ಟೆಂಡ್ ಮಾಡಿ ಸಮಾನ ಪಾಪಕ್ಕೆ ಏನು ಯುಕ್ತಿಯೋ ಅದೇ ಯುಕ್ತಿ ಪುಣ್ಯಕ್ಕೂ. ಏನು ಅಕರ್ತೃತ್ವ ಅಭೋಕ್ತೃತ್ವವಾಗಿದ್ದೀನಿ ಅನ್ನೋ ಅನುಭವ ಇದೆಯಲ್ಲ, ಅದೇ ಪುಣ್ಯ ಅಂಟ್ಕೊಳ್ಳೋದಕ್ಕೂ ಕಾರಣ, ಪಾಪ ಅಂಟ್ಕೊಳ್ಳೋದಕ್ಕೂ ಕಾರಣ. ಅಜ್ಞಾನವಿರುವುದು ಮಿಥ್ಯಾಜ್ಞಾನವಿರುವುದು ಪಾಪ ಅಂಟೋ ಕಾರಣ, ಅಜ್ಞಾನವಿಲ್ಲದಿರುವುದು ಸಮ್ಯಕ್ ಜ್ಞಾನವಿರುವುದು ಪುಟ್ಟ ಪುಣ್ಯ ಅಂಟ್ಕೊಳ್ಳೋದೇ ಕಾರಣ. ಇತರಸ್ಯಾಪಿ ಪುಣ್ಯಸ್ಯ ಕರ್ಮಣಃ ಅಘವತ್ ಅಸಂಶ್ಲೇಷ ವಿನಾಶಶ್ಚ ಜ್ಞಾನವತೋ ಭವತಃ. ಇತರಸ್ಯಾಪಿ ಇನ್ನೊಂದಾಗಿರ್ತಕ್ಕಂತಹ ಪುಣ್ಯಕರ್ಮವೇನುಂಟೋ ಆ ಪುಣ್ಯಕರ್ಮಗಳಿಗೂ ಕೂಡ ಈ ರೀತಿ ಅಂದರೆ ಪಾಪದಂತೆಯೇ, ಪಾಪ ಹೇಗೆ ಮುಂದಿಂದ ಅಂಟಲ್ಲ ಹಿಂದಿನ ನಾಶ ಆಗುತ್ತೆ ಅಂತ ಹೇಳಿದವು, ಅದೇ ಪುಣ್ಯಕರ್ಮವು ಮುಂದಿಂದ ಅಂಟೋದಿಲ್ಲ ಹಿಂದಿನ ನಾಶವಾಗುತ್ತೆ ಅನ್ನೋದು ಜ್ಞಾನ ಉಳ್ಳವನ್ನೇ ಆಗುತ್ತದೆ. ಜ್ಞಾನವತೋ ಭವತೀಯ ಭವತಃ. ನಾನು ಬರಿಬೇಕಾದ್ರೆ ಏಕವಚನ ಬರೀತಾ ಇದ್ದೀನಿ ಸಂಸ್ಕೃತದಲ್ಲಿ, ಅಸಂಶ್ಲೇಷ ಭವತಿ ವಿನಾಶಶ್ಚ ಭವತಿ ಅಂತ ಭಿನ್ನಾನ್ವಯ ಮಾಡಿಕೊಂಡು ಭಾಷಿಕಾರರು ಅಸಂಶ್ ಚಕಾರ ಹಾಕಿದ್ದಾರೆ, ಅಸಂಶ್ಲೇಷ ವಿನಾಶಿಷ್ಟ ಜ್ಞಾನ ಭವತಃ ನಿರ್ಜನೆ ಆಗಿದ್ದಾರೆ. ಯಾಕೆಂದರೆ ಪ್ರಯೋಗಕ್ಕೆ ಭಾಷ್ಯಕಾರರು ನಮಗೆ ಪ್ರಮಾಣ, ನಾವು ಹೀಗೆ ತಿದ್ಕೋಬೇಕು ಬದಲಾಯಿಸ್ಕೋಬೇಕು. ಚಕಾರ ಬಂದು ಭಿನ್ನಾನ್ವಯ ಮಾಡಿ ಭಿನ್ನ ಇದು ಯೋಚನೆ ಆಗಿಲ್ಲ ಇಲ್ಲಿ ಅಸಂಶ್ಲೇಷ ವಿನಾಶವು ಅಂತಾಗಿದ್ದೆ ಭವತಃ ತೀರ್ಮಾನ, ಅಲ್ಲಿ ಪ್ರಶ್ನೆ ಇಲ್ಲ. ಅಸಂಶ್ಲೇಷ ವಿನಾಶಷ್ಟ ಅಂತ ಚಕಾರ ಹಾಕಿ ಭಿನ್ನ ಪದ ಪಾಡಿದರು, ಕ್ರಿಯಾಪದ ಮಾತ್ರ ದ್ವಿವಚನೆ ಹಾಕಿದ್ದಾರೆ. ನಾವು ಇದನ್ನು ಫಾಲೋ ಮಾಡಬೇಕು, ಇದೇ ನಮಗೆ ಪ್ರಮಾಣ. ನಾನು ಅನೇಕರಲ್ಲಿ ಇದನ್ನು ಫಾಲೋ ಮಾಡಿಲ್ಲ, ಯಾಕ ಇದೆ. ಅಶ್ಲೇಷ ವಿನಾಶ ಜ್ಞಾನವತ್ತು ಹೌದ ಕುತಃ ಯಾಕೆ ತಸ್ಯಾಪಿ ಸ್ವಫಲ ಹೇತುತ್ವೇನ ಜ್ಞಾನ ಫಲ ಪ್ರತಿಬಂಧಿತ್ವ ಪ್ರಸಂಗೋ. ಯಾಕೆ ಅಂದರೆ ತಸ್ಯಾಪಿ ಪುಣ್ಯಸ್ಯಾಪಿ ಕರ್ಮಣ
ಪುಣ್ಯಕರ್ಮಕ್ಕೂ ಕೂಡ ತನ್ನ ಫಲಕ್ಕೆ ಕಾರಣವಾಗುವುದರ ಮೂಲಕ, ತನ್ನ ಫಲವಾದ ಪುಣ್ಯ ಜನ್ಮ ಪುಣ್ಯಲೋಕ ಅದಕ್ಕೆ ಕಾರಣ ಮೂಲಕ ಜ್ಞಾನಕ್ಕೆ ಪ್ರತಿಬಂಧವಾಗ್ಬಿಡ್ತದೋ. ಪುಣ್ಯಕರ್ಮವು ಜ್ಞಾನಕ್ಕೆ ಅಡ್ಡಿಯೇ. ಪಾಪ ಕರ್ಮ ಹೇಗೆ ಜ್ಞಾನಕ್ಕೆ ಅಡ್ಡಿಯೋ, ಜನ್ಮಾಂತರ ಉಂಟು ಮಾಡುತ್ತೋ, ಪುಣ್ಯಕರ್ಮವು ಕೂಡ ತನ್ನ ಫಲಕ್ಕೆ ಕಾರಣವಾಗುವುದರ ಮೂಲಕ ಜ್ಞಾನ ಫಲ ಪ್ರತಿಬಂಧಿತ್ವ, ಜ್ಞಾನ ಫಲಕ್ಕೆ ಅಡ್ಡಿಯಾಗುವುದು, ಪ್ರತಿಬಂಧ ಅಂದರೆ ಅಡ್ಡಿ, ಅಡ್ಡಿಯಾಗುವುದು ಅನ್ನೋ ಪ್ರಸಂಗ ಇರುವುದರಿಂದ ಅದು ಕೂಡ ನಾಶವಾಗುತ್ತೆ. ಪುಣ್ಯ ಪಾಪವು ಪುಣ್ಯವು ಕೂಡ ಹಿಂದಿಂದು ಮುಂದಿಂದು ಎರಡೂ ಕೂಡ ನಾಶವಾಗುತ್ತೆ ಅಂತ. ಹಿಂದಿಂದಲ್ಲ ವಿನಾಶ, ಮುಂದಿಂದೆಲ್ಲ ಅಶ್ಲೇಷವಾಗುತ್ತೆ ಅಂತ ಕೊಂಡು. ಉವೇ ಉ ಹೇ ವೈಷಃ ಏತೇ ತರತಿ ಇತ್ಯಾದಿ ಶ್ರುತಿಷು ಚ ದುಷ್ಟ ದುಷ್ಕೃತವತ್ ಸುಕೃತಸ್ಯಾಪಿ ಪ್ರಣಾಶ ವ್ಯಪದೇಶೋ. ಈ ಎರಡನ್ನೂ ಏತೇ ಏತೇ ಪುಣ್ಯಪಾಪೇ ಉಭೇ ಈ ಪುಣ್ಯಪಾಪಗಳೆಂಬ ಎರಡನ್ನೂ ಏಷಃ ತರತಿ, ಈ ಜ್ಞಾನಿ ದಾಟುತ್ತಾನೆ ಅಂತ ವಾಕ್ಯ ಇದೆ. ಎರಡನ್ನೂ ಜ್ಞಾನಿ ದಾಟುತ್ತಾನೆ ಅಂತ ಆವಾಗ ಹೇಳ್ಬಿಡ್ತೋ. ಇದೇ ಮುಂದಾದ ಶ್ರುತಿಗಳಲ್ಲಿ ಪಾಪಕರ್ಮವಂತೆಯೇ ಪುಣ್ಯಕರ್ಮವೂ ಕೂಡ ಪ್ರಣಾಶವಾಗುತ್ತೆ, ದಾಟೋಗ್ತಾನೆ, ಮೀರೋಗ್ತಾನೆ ಅಂತ ತಿಳಿಸ್ತಾ ಇರೋದ್ರಿಂದ ನಾವು ಅರ್ಧ ಮಾಡ್ಕೊಳ್ಳೋದು ಅರ್ಥ ಇಲ್ಲ. ಎರಡನ್ನೂ ಅರ್ಥ ಇಲ್ಲ ಅಂತ. ಪುಣ್ಯಪಾಪವನ್ನು ಮಾತ್ರ ದಾಟೋಗಿರ್ತಾನೆ, ಪಾಪವನ್ನು ಮಾತ್ರ ದಾಟೋಗಿರ್ತಾನೆ, ಪುಣ್ಯ ಇರುತ್ತೆ ಅಂತ ಅರ್ಥ ಮಾಡಬಾರ್ದು. ಅದು ಕೂಡ ಜ್ಞಾನ ಜ್ಞಾನ ಫಲವಾದ ಮೋಕ್ಷಕ್ಕೆ ಅಡ್ಡಿಯೇ. ಆ ಪುಣ್ಯಕರ್ಮದ ಫಲವಾದ ಪುಣ್ಯ ಜನ್ಮ ಉತ್ತಮ ಜನ್ಮ ಏನಿದೆ ಅದು ಶರೀರಾಭಿಮಾನ ಬಂದೇ ಬರುತ್ತದೆ. ಆದ್ದರಿಂದ ಅದು ಪಾಪಕರ್ಮದಂತೆಯೇ ಪುಣ್ಯಕರ್ಮ ಫಲವು ಅಡ್ಡಿಯಾಗುತ್ತದೆ ಮೋಕ್ಷಕ್ಕೆ ಅಂತ. ಆದ್ದರಿಂದ ಅದು ಕೂಡ ನಾಶವಾಗುತ್ತೆ ಅಂತ ಒಪ್ಕೋಬೇಕು. ಪುಣ್ಯ ಫಲಮ ಫಲವು ಇರೋದಿಲ್ಲ. ಅಕರ್ತೃತ್ಮತ್ವಬೋಧ ನಿಮಿತ್ತಸ್ಯ ಚ ಕರ್ಮಕ್ಷಯಸ್ಯ. ಕರ್ತೃವಲ್ಲದೆ ಇರುವ ಆತ್ಮನ್ನು ಅರಿಯೋದು ಅನ್ನೋದೇ ನಿಮಿತ್ತವಾಗಿರೋದಿಲ್ಲ. ನಿಮಿತ್ತವಾಗಿರೋದು ಅನ್ನೋದೇನಿದೆ ಅದು ಶುಕ ದುಷ್ಕೃತಯೋ ಕರ್ಮಕ್ಷಯಸ್ಯ. ಪುಣ್ಯಪಾಪಗಳ ಎರಡರ ಕರ್ಮಕ್ಷಯವಾಗುವುದಕ್ಕೆ ಸಮಾನ. ಪುಣ್ಯವಾಗಲಿ ಪಾಪವಾಗಲಿ ಕ್ಷಯವಾಗುವುದಕ್ಕೆ ಕಾರಣ ಕರ್ತಾತ್ಮ ಜ್ಞಾನವೇ ಹೊರತು ಶಾಸ್ತ್ರೀಯವಾದದ್ದಾದ್ದರಿಂದ ಪುಣ್ಯಕರ್ಮ ಕ್ಷಯವಾಗಲ್ಲ, ಅಶಾಸ್ತ್ರೀಯವಾದದ್ದರಿಂದ ಪಾಪಕರ್ಮ ಕ್ಷಯವಾಗುತ್ತೆ ಅಂತ ಹಾಗಿಲ್ಲ. ಶಾಸ್ತ್ರೀಯತ್ವ ಅಶಾಸ್ತ್ರೀಯತ್ವದಿಂದ ಕ್ಷಯ ಕಾರಣ ಅಲ್ಲ. ಅಕರ್ತಾತ್ಮ ಬೋಧವಿರುವುದು ಹಿಡಿಯಲೋದು ಅನ್ನೋದೇ ಕರ್ಮಕ್ಷಯ ಕಾರಣ. ನಿಷ್ಕ್ರಿಯಾತ್ಮ ಸ್ವರೂಪ ಜ್ಞಾನವಿದೆ ಅಂತಾದರೆ ಪುಣ್ಯವೂ ಹೋಯಿತು ಪಾಪವೂ ಹೋಯಿತು. ಅದಿಲ್ಲ ಅಂತಾದರೆ ಎರಡೂ ಇರುತ್ತೆ. ಶಾಸ್ತ್ರೀಯ ಕರ್ಮವಾದದ್ದಾದ್ದರಿಂದ ಇರು ಉಳ್ಕೊಂಡಿರುತ್ತೆ, ಪಾಪಕರ್ಮ ಅಶಾಸ್ತ್ರೀಯವಾದದ್ದಾದ್ದರಿಂದ ಅದು ಡಿಲೀಟ್ ಆಗ್ಬಿಡುತ್ತೆ ಅಂತ ಹಂಗೆ ಬರಲ್ಲ. ಸಂಬಂಧ ಪಡೆದಿರೋದಕ್ಕೆ ಅಜ್ಞಾನ ಮಿಥ್ಯಾಜ್ಞಾನವೇ ಕಾರಣ. ಅಥವಾ ಜ್ಞಾನ ಮಿಥ್ಯಾಜ್ಞಾನ ಜ್ಞಾನಾಜ್ಞಾನಗಳು ಜ್ಞಾನಾಜ್ಞಾನಗಳು ಸಂಬಂಧ ಪಡೋಕ್ಕೂ ಪಡೆದಿರೋ ಜ್ಞಾನಾಜ್ಞಾನಗಳೇ ಕಾರಣವೇ ಹೊರತು ಸಂಬಂಧ ಪಡೋಕ್ಕೂ ಪಡೆದಿರೋದಕ್ಕೂ ಶಾಸ್ತ್ರೀಯ ಅಶಾಸ್ತ್ರೀಯ ಕಾರಣ ಅಲ್ಲ. ಶ್ರುತಿಯು ಕೂಡ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಇತಿ ಚ ಅವಿಧೇಯ ಶ್ರುತೇ. ಇವನ ಕರ್ಮಗಳೆಲ್ಲವೂ ಕ್ಷಯವಾಗುತ್ತದೆ ಅಂತ ಹೇಳಿ ಸಾಮಾನ್ಯ ಹೇಳ್ತಾ ಇದೆ. ಜ್ಞಾನ ಅಜ್ಞಾನ ಮಿಥ್ಯಾಜ್ಞಾನ ಎರಡೂ ಮಿಥ್ಯಾಜ್ಞಾನ. ಹಾಗೆ ಅಜ್ಞಾನ ಮಿಥ್ಯಾಜ್ಞಾನ ಅಲ್ಲ, ಜ್ಞಾನಾಜ್ಞಾನ ಅಂತ ಹೇಳ್ಬೋದು. ತಪ್ಪೇಬಿಟ್ಟೆ. ಇವನ ಕರ್ಮಗಳೆಲ್ಲ ಕ್ಷಯವಾಗುತ್ತದೆ ಎಂಬುದಾಗಿ ಸಾಮಾನ್ಯವಾದಂತಹ ಶ್ರುತಿ ಇರುವುದರಿಂದ ಈ ಶ್ರುತಿಯ ಬಲದಿಂದ ನಾನು ತತ್ವಜ್ಞಾನದಿಂದ ಕರ್ಮಗಳೆಲ್ಲ ಕ್ಷಯವಾಗುತ್ತೆ ಅಂತ ಒಪ್ಕೋಬೇಕು. ಯತ್ರಾಪಿ ಕೇವಲೇವ ಪಾಪಶಬ್ದೋ ದೃಶ್ಯತೆ ತತ್ರಾಪಿ ತೇನೈವ ಪುಣ್ಯಮಪಿ ಆಕಲಿತಂ ಇತಿ ದ್ರಷ್ಟವ್ಯಂ. ಗೀತೆಯಲ್ಲಿ ಪಾಪ ಹೋಗುತ್ತೆ ಅಂತಿದೆ, ಅಲ್ಲಿ ಭಾಷಿಕಾರರು ಪುಣ್ಯವನ್ನು ಸೇರಿಸಿದ್ದಾರೆ.
ನಾಲ್ಕನೇ ಅಧ್ಯಾಯದಲ್ಲಿ ಎಲ್ಲ ಒಟ್ಟು ಸಾಮಾನ್ಯವಾಗಿ ಬರೀತಾ ಇದ್ದಾರೆ ರಾಶಿಕಾರರು ಜನರಲ್ ಆಗಿ. ಎಲ್ಲಾದ್ರೂ ಯಾವ ಸ್ಮೃತಿಯಲ್ಲಾಗಲಿ ಶ್ರುತಿಯಲ್ಲಾಗಲಿ ಎಲ್ಲಾದರೂ ಸರಿ, ಬರೀ ಪಾಪ ಅನ್ನೋ ಒಂದೇ ಶಬ್ದವನ್ನು ಹೇಳಿದರೆ ಜ್ಞಾನ ಇನ್ನ ಪಾಪವನ್ನೆಲ್ಲ ಕಚ್ಕೋತಾನೆ ಅಂತ ಅಷ್ಟೇ ಹೇಳಿದರು ಕೂಡ ಆ ಜಾಗಕ್ಕೂ ಅದೇ ಕಚ್ಕೋತಾನೆ ಪದದಿಂದ ಪುಣ್ಯವನ್ನು ಕೂಡ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡಿದೆ ಆ್ಯಡ್ ಮಾಡಿಕೊಂಡಿದೆ ಅಂತ ಹೇಳಿ ತಿಳ್ಕೋಬೇಕು. ಅಂಕ ಭಾರತ ಗೀತೆಯಲ್ಲಿ ಇಲ್ಲ ಅಲ್ಲ ಶ್ಲೋಕ. ಹಾ, ಶಾರೀರಂ ಕೇವಲಂ ಕರ್ಮ ಕುರುವನ್ನು ಆಪ್ನೋದು ಕಿಲ್ಬಿಷಮ್ ಅಂತ ಅದೇ ಅಲ್ಲ ಅಲ್ಲ ಬರೀ ಪಾಪವನ್ನು ಅವನು ಪಡ್ಕೊಳ್ಳೋದಿಲ್ಲ ಅಂತ ಅಷ್ಟೇ ಇದೆ. ಜ್ಞಾನಿಯಾದವನು ಶರೀರ ಕರ್ಮ ಮಾಡಿದ್ದು ಪುಣ್ಯ ಪಾಪವನ್ನು ಮಾತ್ರ ಪಡ್ಕೊಳ್ಳೋದಿಲ್ಲ ಅಂದರೆ ಅದು ಉಪಲಕ್ಷವೇ ಹೊರತು ಪುಣ್ಯವನ್ನು ಪಡ್ಕೊಳ್ಳೋದಿಲ್ಲ. ಯಾಕೆ ಪಡ್ಕೊಳ್ಳೋದಿರ ಕಾರಣ ಅಕರ್ತೃತ್ವ ಅಭೋಕ್ತೃತ್ವ ಜ್ಞಾನವೇ ಹೊರತು ಅಶಾಸ್ತ್ರೀಯತ್ವ ಕಾರಣವಲ್ಲ ಕಿಲ್ಬಿಷ. ಹಾಗಾಗಿ ತತ್ವಜ್ಞಾನಿಗೆ ಎರಡೂ ಹೋಗುತ್ತೆ ಅಂತ ಅರ್ಥವೇ ಹೊರತು ಎಲ್ಲರೂ ಶಾಸ್ತ್ರದಲ್ಲಿ ಒಂದನ್ನೇ ಹೇಳಿದ್ರು, ಬರೀ ಪುಣ್ಯ ಹೇಳಿದ್ರು ಪಾಪ ಹೋಗುತ್ತೆ, ಬರೀ ಪಾಪವನ್ನು ಹೇಳಿದ್ರು ಪುಣ್ಯ. ಸಾಮಾನ್ಯವಾಗಿ ಬರೀ ಪುಣ್ಯವನ್ನು ಹೇಳಿಲ್ಲ ಎಲ್ಲೋ, ಬರೀ ಪಾಪವನ್ನು ಹೇಳಿರೋದು ಉಂಟು. ಪಾಪವನ್ನು ಕಚ್ಕೊಂಡ್ಬಿಡ್ತಾನೆ ಎಲ್ಲ ಪಾಪ ಹೋಗುತ್ತೆ ಅಂತ. ಜನ್ಮಕ್ಕೆ ಕಾರಣವಾದದ್ದೆಲ್ಲ ಪಾಪ, ಅವಾಗ ಏನಾಯ್ತು ಪುಣ್ಯವು ಪಾಪವೋ ಜನ್ಮ ಕಾಣ್ತಾನೆ. ಹಾಗಾಗಿ ಎಲ್ಲಾದರೂ ಶ್ರುತಿ ಸ್ಮೃತಿಗಳಲ್ಲಿ ಜ್ಞಾನದ ಬಲದಿಂದ ಪಾಪವನ್ನು ಕಚ್ಕೋತಾನೆ ಅನ್ನೋ ಶಬ್ದ ಕೇಳಿಬರುತ್ತೋ ಆ ಜಾಗದಲ್ಲೂ ಕೂಡ ಅದೇ ಶಬ್ದದಿಂದಲೇ ಪುಣ್ಯವನ್ನು ಕೂಡ ಅದು ಸೇರಿಸಿಕೊಂಡಿದೆ ಉಪಲಕ್ಷವಾಗಿ ಹೇಳಿದೆ ಎಂಬುದಾಗಿ. 21ನೇ ಶ್ಲೋಕ, ನಿರಾಶೀರ್ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲ ಸಂಖ್ಯೆ ಸರಿ ಕುರುವನ್ನಾಪ್ನೋತಿ ಕಿಲ್ಬಿಷ ಅಂತ ಕಿಲ್ಬಿಷ ಒಂದೇ ಇದೆಯಲ್ಲ ಅಂತ ತಗೊಂಡೆ. ಇನ್ನೊಂದು ಕಡೆ ಇದೆಯಮ್ಮ, ಇನ್ನೊಂದು ಕಡೆಯಲ್ಲೇ ಪಾಪವನ್ನು ಅವನು ಹೊಂದೋದಿಲ್ಲ. ದೈವಂ ಪಾಪಮ್ಮ ವಾಪ್ಸಿಸಿ ಅಲ್ಲಿ ಹೀಗಿದ್ದರೆ ನೀ ಪಾಪವನ್ನು ಪಡ್ಕೊಳ್ಳೋದಿಲ್ಲ ಅಂದರೆ ಪಾಪ ಪುಣ್ಯ ಎರಡೂ ಪಡ್ಕೊಳ್ಳಲ್ಲ ಅಂತ ಅರ್ಥ. ಕ್ರಮೇಣ ಜ್ಞಾನವಾಗುತ್ತಾ ಕರ್ಮಯೋಗದಿಂದ ಅದು ಕರ್ಮಯೋಗ ಪ್ರಕರಣ ಹೇಳಿದಾಗ ಹೇಳಿದ್ದಾರೆ. ಎರಡನೇ ಅಧ್ಯಾಯ ಹೌದು ಇಲ್ಲಿ ಸುಖದುಃಖ ಸಮಯ 38ನೇ ಶ್ಲೋಕ ಸಮಯ ಲಾಭ ನೀವಂ ಪಾಪವಾಗಿ ಅಲ್ಲಿ ಪಾಪ ಅನ್ನೋ ತಗೋಬೇಕು ಅಲ್ವೇ. ಪುಣ್ಯವನ್ನೂ ಪಡ್ಕೊಳ್ಳೋದಿಲ್ಲ ಪಾಪವನ್ನು ಪಡ್ಕೊಳ್ಳೋದಿಲ್ಲ ಅಂತ. ಹಾಗೆ ಶ್ರುತಿಯಿಂದೆಲ್ಲಾದ್ರೂ ಬರೀ ಪಾಪವನ್ನೇ ದಾಟ್ತಾನೆ ಅಂತ ಹೇಳ್ತಿದ್ರೆ ಪುಣ್ಯವನ್ನು ದಾಟ್ತಾನೆ ಅಂತ ಸೇರಿಸ್ಕೋಬೇಕು ಜ್ಞಾನಿಗೆ ಉಪಲಕ್ಷವಾಗಿ ಹೇಳಿದೆ ಅಂದ್ಕೋಬೇಕು. ಅದನ್ನು ಭಾಷಿಕಾರರು ಎತ್ತಾಪಿ ಅಂದರೆ ಎತ್ತಾಪಿ ಶ್ರುತವು ಸ್ಮೃತವ ಕೇವಲ ಪಾಪಶಬ್ದ ದೃಶ್ಯತೆ ಶೂಯತೆ. ಬರೀ ಪಾಪಶಬ್ದ ಮಾತ್ರ ಕಂಡು ಬರುತ್ತೋ ಕೇಳಬರುತ್ತೋ ಅಲ್ಲೂ ಅದೇ ಯುಕ್ತಿಯಿಂದಲೇ ತೇನಿವ ಶಬ್ದೇನ ಅದೇ ಶಬ್ದದಿಂದಲೇ ಯುಕ್ತಿ ಅಲ್ಲ ಅದೇ ಶಬ್ದದಿಂದಲೇ ಪುಣ್ಯವನ್ನು ಕೂಡ ಅದು ತನ್ನೊಳಗೆ ಹಾಕ್ಕೊಂಡಿದೆ ಅಡಕ ಮಾಡಿಕೊಂಡಿದೆ ಎಂಬುದಾಗಿ ಕಂಡುಕೊಳ್ಳಬೇಕು. ಯಾಕೆಂದ್ರೆ ಜ್ಞಾನ ಫಲಾಪೇಕ್ಷೆಯ ನಿಕೃಷ್ಟತ್ವ ಫಲತ್ವ ಯಾಕಂದ್ರೆ ಪುಣ್ಯಕರ್ಮದ ಫಲ ಏನಿದೆ ಸ್ವರ್ಗಾದಿಗಳು ತತ್ವಜ್ಞಾನ ಫಲವಾದ ಮೋಕ್ಷಕ್ಕೆ ಹೋಲಿಸ್ಕೊಂಡ್ರೆ ಅದು ನಿಕೃಷ್ಟ ಕೀಳಾದ ಫಲವೇ. ಅದು ದೇಹೇಂದ್ರ ಮನೋಬುದ್ಧಿ ಇಟ್ಕೊಂಡು ಅನುಭವಿಸುವಂಥ ಎಲ್ಲ ಪುಣ್ಯ ಫಲವು ಆತ್ಮಜ್ಞಾನದಿಂದ ದೊರಕುವ ಬ್ರಹ್ಮಾನಂದಕ್ಕೆ ಹೋಲಿಸ್ಕೊಂಡ್ರೆ ಅತ್ಯಲ್ಪವೂ ಅತಿ ನಿಕೃಷ್ಟವೂ ಅದು ಹೀನೂ ಆದದ್ದೇ ಅದಕ್ಕೆ ಸಮಾನ ಅಲ್ಲೇ ಅಲ್ಲ. ಅದು ನಿಕೃಷ್ಟ ಫಲತ್ವ ಅದು ಜ್ಞಾನ ಫಲಕ ಅಪೇಕ್ಷೆಯಿಂದ ಎಲ್ಲ ಪುಣ್ಯಕರ್ಮದ ಫಲವು ಕೀಳಾದ ಫಲವೇ ಆಗಿದೆ. ಕೀಳಾದದ್ದೆಲ್ಲ ಹೋಗಲೇಬೇಕು
ಅಸ್ತಿ ಚ ಶ್ರುತೌ ಪುಣ್ಯೇಪಿ ಪಾಪ ಶಬ್ದ ಅನುಕ್ರಮ್ಯಾಪ್ಮನೋತ್ತೇಷೇಣ ಪ್ರಕೃತಿ ಪುಣ್ಯೇ ಪಾಪಶಬ್ದಪ್ರಯೋಗ ಅಪದಪಾಪ್ಮಾಕೇಶ ಬ್ರಹ್ಮಲೋಕ ಅಪದಪಾಪ ಅಂದ್ರೆ ಅಪದ ಪುಣ್ಯ ಪಾಪ್ಮಾಕೇಶ ಬ್ರಹ್ಮಲೋಕ ಅಲ್ಲಿ ನೋಡಿ ಶ್ರುತಿಯಲ್ಲಿ ಪುಣ್ಯದ ವಿಷಯಕ್ಕೂ ಪಾಪಶಬ್ದ ಪ್ರಯೋಗ ಮಾಡೋದು ಇದೇ ಅಂತ ತೋರಿಸ್ತಾ ಇದ್ದಾರೆ. ಏನನ್ನ ಈ ಜ್ಞಾನಿಯನ್ನ ಇವ ಜ್ಞಾನಿಯೇ ಸೇತುವನು ಪರಮಾತ್ಮನೇ ಸೇತು ತಾನೆ ಪರಮಾತ್ಮನೆಂಬ ಸೇತುವನ್ನು ಪಡ್ಕೊಂಡಂತಹ ಜ್ಞಾನಿಯನ್ನ ಅಹೋರಾತ್ರಿಗಳು ಅವನು ಮುಟ್ಟೋದಿಲ್ಲ ಅಂದ್ರೆ ಕಾಲಗಳು ಅವನನ್ನು ವ್ಯಾಪಿಸ್ಕೊಳ್ಳೋದಿಲ್ಲ ಅತಿಕ್ರಮಿಸೋದಿಲ್ಲ ಅವನೇ ಸೇತು ಪರಮಾತ್ಮನ ಸೇತು ಅಂತ ಹೇಳಿದೆ ಯಶ ಸೇತು ವಿಧರಣ ಅಂತ. ಆ ಪರಮಾತ್ಮನ ತಿಳ್ಕೊಂಡು ಪರಮಾತ್ಮನ ಪರಮಾತ್ಮತ್ವ ಪಡ್ಕೊಂಡವನು ಸೇತು ಆಗ್ಬಿಡ್ತಾನೆ. ಜ್ಞಾನಿಯು ಬ್ರಹ್ಮವೇ ತಾನೆ, ಬ್ರಹ್ಮ ಸೇತು ಆದರೆ ಜ್ಞಾನಿಯು ಸೇತು ಆಗ್ಬಿಟ್ಟ. ಹಾಗಾಗಿ ಈ ಸೇತುವಾಗಿರುವ ಪರಮಾತ್ಮನನ್ನ ಅಂದರೆ ಪರಮಾತ್ಮ ಜ್ಞಾನಿಯನ್ನು ಅಹೋರಾತ್ರಿಗಳು ಮುಟ್ಟುವುದಿಲ್ಲ, ತರತಃ ಅಂದರೆ ದಾಟೋದಿಲ್ಲ ಅಂದರೆ ವ್ಯಾಪಿಸ್ಕೊಳ್ಳೋದಿಲ್ಲ ಸೇರಿಸ್ಕೊಳ್ಳೋದಿಲ್ಲ ಅನ್ನೋ ಜಾಗದಲ್ಲಿ ಪುಣ್ಯ ಪಾಪದ ದೊಡನೆ ಪುಣ್ಯವನ್ನು ಕೂಡ ಅನುಸರಿಸಿಕೊಂಡು ಅನುಕ್ರಮೆಯನ್ನು ಹಿಂಬಾಲಿಸಿಕೊಂಡು ಶ್ರುತಿ ಹೇಳ್ತಾ ಇರೋದು ಕಂಡು ಬರ್ತಾ ಇದೆ. ಸರ್ವೇ ಪಾಪ್ಮಾನ ಅಂದರೆ ಸರ್ವಶಬ್ದ ಇದೆಯಲ್ಲ, ಸರ್ವಶಬ್ದ ಪುಣ್ಯ ಪಾಪಕ್ಕೆ ಎರಡಕ್ಕೂ ಸಾಮಾನ್ಯವಾಗಿ ಬಳಸಿದ್ದದು. ಯಾಕೆ ಜ್ಞಾನ ಫಲ ಕೋಲಿಸ್ಕೊಂಡ್ರೆ ನಿಕೃಷ್ಟವಾದ ಫಲವಾದದ್ದನ್ನು ಅದು ದುಃಖವೇ. ನಿಮಗೆ 1000 ರೂಪಾಯಿ ಲಾಭ ಅನ್ನೋದು ಲಕ್ಷ ಫಲ ಕೋಲಿಸ್ಕೊಂಡ್ರೆ ಅದು ಕಮ್ಮಿನೋ ದುಃಖಕ್ಕೆ ಕಾರಣವೋ, ಅದೇ ರೀತಿ ಬ್ರಹ್ಮಾನಂದ ಕೋಲಿಸ್ಕೊಂಡ್ರೆ ಪುಣ್ಯಕರ್ಮದ ಫಲವು ದುಃಖಕ್ಕೆ ಕಾರಣವೇ. ಮುಗುದಲತ್ತೆ ಅದು ಸಾತಿಶಯವಾಗಿದೆ, ಅದು ಇಂದ್ರಿಯಜನ್ಯವಾಗಿದೆ, ಆಯಾಸಜನಕವಾಗಿದೆ, ಇದು ಕರ್ಮನಿಮಿತ್ತ ಬರೋದ್ರಿಂದ ಪುಣ್ಯಕ್ಷಯವಾಗತ್ತೆ. ಆದ್ದರಿಂದ ಪುಣ್ಯಕರ್ಮದ ಫಲವನ್ನು ಪಾಪ ಅಂತ ಕರೆಯೋದುಂಟು. ಪಾಪ್ಮಾನ ನಿವರ್ತಂತೆ ಅಂತ ಹೇಳುವ ವಾಕ್ಯದಿಂದ ಅವಿಶೇಷವಾಗಿ ಜನರಲ್ ಆಗಿ ಸಾಮಾನ್ಯವಾಗಿ ಪ್ರಕೃತವಾದ ಪುಣ್ಯದ ವಿಷಯದಲ್ಲೂ ಕೂಡ ಪಾಪ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಸಮಸ್ತ ಪಾಪಗಳು ಹೋಗುತ್ತೆ ಅಂದರೆ ಪುಣ್ಯ ಪಾಪಗಳ ಕಲ್ಸ್ಕೊಳ್ತಾರೆ ಅಂತ ಅರ್ಥ ಮಾಡಬೇಕು. ಸಾಕು, 9 ಗಂಟೆ ಆಯ್ತಾರೆ.